कथा प्रारंभ हुआ। नैमिषे निमिष क्षेत्रे ऋषय शौनकादय सत्रं स्वर्गाय लोकाय सहस्र सममासत। नैमिषारण्य अत्यंत पवित्रवाद स्थल, ಅಲ್ಲಿ ನಮ್ಮ ಎಲ್ಲ 18 ಪುರಾಣಗಳ ಕಥಾಶ್ರವಣ ಅಲ್ಲಿ ಆಯಿತು. ಒಂದು ಸ್ಥಾನ ಪವಿತ್ರತೆ, ಲೌಕಿಕ ದೃಷ್ಟಿಯ ನೋಡಿದರೆ ಏಕಾಂತ ಏಕಾಂತ, ದೊಡ್ಡ ಕಾಡು, ದೊಡ್ಡ ಏನು ಹೇಳ್ತಾರೆ ಉಪತ್ಯಕ ವ್ಯಾಲಿ, ವ್ಯಾಲಿ ಹೇಳ್ತಾರೆ ನೋಡಿ, ಈ ಸೈಡ್ ಈ ಸೈಡ್ ಬೆಟ್ಟ ಇದ್ದು ಮಧ್ಯದಲ್ಲಿ ಕಣಿವೆ ಅಂಥದ್ದು. ಕಣಿವೆ ಅಂಥ ಜಾಗದಲ್ಲಿ ಅಥವಾ ಕಾಡಿನಲ್ಲಿ ಏಕೆ ಮಾಡುತ್ತಿದ್ದರೆಂದರೆ ಲೌಕಿಕ ದೃಷ್ಟಿಯ ಒಂದು ಕಾರಣ ಇದೆ, ಆಧ್ಯಾತ್ಮಿಕ ದೃಷ್ಟಿಯ ಸ್ಥಾನ ಪವಿತ್ರತೆ, ಮನಸ್ಸಿಗೆ ಶ್ರದ್ಧಾ ಭಕ್ತಿ ಉಂಟಾಗ್ತದೆ, ಏಕಾಗ್ರತೆ ಉಂಟಾಗ್ತದೆ, ಅದೊಂದು ಕಾರಣ. ಇನ್ನೊಂದು ಲೌಕಿಕ ಕಾರಣವೇನೆಂದರೆ ಕಾಡಿನಲ್ಲಿ ನೀವು ನೋಡಿ ಯಾರೋ ದೂರದಿಂದ ಮಾತಾಡಿದರೂ ಕೇಳಿಸುತ್ತದೆ, ಮೈಕ್ ಬೇಕಾಗಿಲ್ಲ ಅಲ್ಲೇ. ಕಾಡಿನಲ್ಲಿ ಇಲ್ಲಿ ಮಾತಾಡಿದರೂ 1 ಕಿಲೋಮೀಟರ್ವರೆಗೆ ಕೇಳಿಸ್ತದೆ, ಯಾರಾದರೂ ಜೋರಾಗಿ ತಿರುಚಿದರೆ 1 ಕಿಲೋಮೀಟರ್ ಮಾತಾಡಿದರೆ ಕೇಳಿಸ್ತದೆ, ಯಾರೋ ಮಾತಾಡ್ತಾ ಇದ್ದಾರೆ ಕಾಡಿನಲ್ಲಿ. ಯಾರು ಅಂದರೆ ಇಲ್ಲಿ ಹತ್ತಿರ ಕೇಳಿಸ್ತಾ ಇದೆ, ಹೋಗ್ತಾ ಇದ್ದರೆ 1 ಕಿಲೋಮೀಟರ್ಗೂ ಕಂಡು ಬರ್ತಾರೆ, 1 ಕಿಲೋಮೀಟರ್ವರೆಗೂ ಕೇಳಿಸ್ತದೆ. ಹಾಗೆ ಕಣಿವೆಯಲ್ಲಿಯೂ ಹಾಗೆ, ಇಲ್ಲಿ ಮಾತಾಡಿದರೆ 1 ಕಿಲೋಮೀಟರ್. ಇಲ್ಲಿ ಋಷಿಗಳು ನೋಡು, 1000 ಋಷಿಗಳು ಕೂತಿದ್ದಾರೆ ಅಲ್ಲಿ. ಆದ್ದರಿಂದ ಶೌನಕ ಸೂತ ಒಬ್ಬನಲ್ಲಿ ಕುಳಿತುಕೊಂಡು ಹೇಳಿದ್ದರೆ 1000 ಅಷ್ಟು ದೂರ 1/2 ಕಿಲೋಮೀಟರ್ವರೆಗೆ ಕಳಿಸ್ತದೆ. ಅದಕ್ಕಾಗಿ ಅದೊಂದು ಆಡಿಟೋರಿಯಂ ಆಗಿಬಿಟ್ಟಿದೆ ಲೌಕಿಕ ದೃಷ್ಟಿಯ. ಲೌಕಿಕ ದೃಷ್ಟಿಯ ಆಡಿಟೋರಿಯಂ, ಆಧ್ಯಾತ್ಮಿಕ ದೃಷ್ಟಿಯ ಅದಕ್ಕೆ ಒಂದು ಪವಿತ್ರತೆ ಇದೆ, ಭಾವಶುದ್ಧಿ ಆಗುತ್ತದೆ, ಏಕಾಗ್ರತೆ ಆಗುತ್ತದೆ. ಅದಕ್ಕೋಸ್ಕರ ನೈಮಿಷಾರ ಈಗಲೂ ಇದೆ, ಪುಣ್ಯಕ್ಷೇತ್ರ ಅಲ್ಲಿಗೆ ಅಲ್ಲಿ ಜನರು ಹೋಗ್ತಾರೆ, ಈಗಲೂ ಇದೆ, ಉತ್ತರ ಪ್ರದೇಶದಲ್ಲಿದೆ, ಜನರು ಹೋಗ್ತಾರೆ ಇಂಥದ್ದು ಸತ್ಸಂಗತ್ತೆ ಮಾಡಿಕೊಂಡು ಕೆಲವು ಸಪ್ತಾಹಗಳು ಮಾಡಿಕೊಂಡು ಬರ್ತಾರೆ, ಭಕ್ತಿ ಸಪ್ತಾಹಗಳು, ಮುಖ್ಯವಾಗಿ ಭಾಗವತ ಸಪ್ತಾಹ. ಎಷ್ಟೋ ಜನರು ಹೋಗ್ತಾ ಇದ್ದಾರೆ ಅಲ್ಲಿ. ಈಗ ಇತ್ತೀಚೆಗೆ ಆಶ್ರಮಗಳಿವೆ, ಜನರಿಗೆ ವಾಸ ಇದೆ, ಅದು ಚೆನ್ನಾಗಿದೆ, ಹೋಗಿ ಬರ್ಬೋದು. ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ. ಸೊ ನಿಮಿಷೇ ನೈಮಿಷೇ ಅನಿಮಿಷ ಕ್ಷೇತ್ರೆ, ಈ ಕ್ಷೇತ್ರವು ಅನಿಮಿಷ ಅಂದರೆ ದೇವರು, ದೇವರು ವಾಸ ಮಾಡುವಂಥ ಅತ್ಯಂತ ಪವಿತ್ರ ಕ್ಷೇತ್ರ, ಅದಕ್ಕಾಗಿ ಒಂದು ದಿವ್ಯವಾದ ಕ್ಷೇತ್ರ. ಋಷಯ ಶೌನಕಾದಯ, ಶೌನಕಾದ ಋಷಿಗಳು ಅಲ್ಲಿ ಒಂದು ಕಡೆ ಸೇರಿಕೊಂಡರು, ಸಾಧನ ಮಾಡ್ತಾ ಇದ್ದಾರೆ. ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಾಸತ. ಒಂದು ಸ್ವರ್ಗಲೋಕ ಅಂದರೆ ಭಗವತ್ ಪ್ರಾಪ್ತಿ. ಸ್ವರ್ಗ ಎಂಬ ಮಾತು ಒಂದರ್ಥ ಏನೆಂದರೆ ಇಂದ್ರನು ವಾಸ ಮಾಡುವ ಲೋಕ ಸ್ವರ್ಗಲೋಕ, ಅದೇ ಅಲ್ಲದೆ ವೈಕುಂಠವನ್ನು ಸ್ವರ್ಗಲೋಕ ಹೇಳಬಹುದು. ಆ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಸ್ವರ್ಗ ಪ್ರಾಪ್ತಿಗೋಸ್ಕರ ಅಂದರೆ ಭಗವತ್ ಪ್ರಾಪ್ತಿಗೋಸ್ಕರ ಅವರಲ್ಲಿ ಕುಳಿತುಕೊಂಡು ಒಂದು ಯಜ್ಞ ಶುರು ಮಾಡಿದ. ಆ ಯಜ್ಞ ಎಷ್ಟು ದಿನ ಯಜ್ಞ? ನಮ್ಮ ವೇದದಲ್ಲಿ ಶ್ರೌತ ಯಾಗದಲ್ಲಿ ಸೋಮಯಾಗ ಎಷ್ಟು ದಿನ ಇರುತ್ತದೆ, ಇಂದ ಯಾಗ ಎಷ್ಟು ದಿನ ಎಂದು ನಿಯಮ ಇರುತ್ತದೆ. ಸಾಮಾನ್ಯವಾಗಿ ಮಿನಿಮಮ್ ಸೋಮಯಾಗ ಅಂದರೆ 12 ದಿವಸ, ಹೆಚ್ಚು ದಿವಸನೂ ಮಾಡಬಹುದು. ಇದು ಎಷ್ಟು ದಿವಸ ಇಟ್ಕೊಂಡ್ರೆ ಗೊತ್ತಾ? 1000 1000 ವರ್ಷ. ಸಾವಿರ ವರ್ಷದ ಯಜ್ಞ ಇಟ್ಕೊಂಡಿರೋರು. 1000 ಅಂದರೆ ಏನಾಗ್ತದೆ ಅಂದರೆ ಒಂದು ತಲೆಮಾರು ಜನರು ಸತ್ತು ಹೋಗ್ತಾರೆ, ಅವರು ಮುಂದಿನ ಜನರು ಬರ್ತಾರೆ, ಅವರು ಮುಂದುವರೆಸ್ತಾರೆ, ಇವರು ಹೋಗ್ತಾರೆ, ಮತ್ತೆ ಇನ್ನೊಂದು ಬರ್ತಾರೆ, ಅವರು ಹೋಗ್ತಾರೆ, ಮತ್ತೆ ಇನ್ನೊಬ್ಬರು ಬರ್ತಾರೆ. 1000 1000 ವರ್ಷವರೆಗೂ ಒಬ್ಬರು ಶುರು ಮಾಡಿದ್ದು ನಿಲ್ಲಲ್ಲ. ಅಖಂಡ ನಾಮಜಪ ಮಾಡ್ತಾರೆ ನೋಡಿ, ಅಖಂಡ ನಾಮಜಪ ಮಾಡುತ್ತಾ ಇದ್ದರೆ ಒಬ್ಬರು ಶುರು ಮಾಡಿದರೆ ಅವರೇ ಪೂರ್ತಿ ದಿವಸ ಇರೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಮಾಡಿ ಅವರು ಹೋಗ್ತಾನೆ, ಮತ್ತು ಇನ್ನೊಬ್ಬರು ಬರ್ತಾರೆ, ಅವರು ಮುಂದುವರಿಸ್ತಾರೆ, ಮತ್ತು ಇನ್ನೊಬ್ಬರು ಬರ್ತಾರೆ, ಅವರು ಮುಂದುವರಿಸ್ತಾರೆ, ಹಾಗೆ ನಡೆಯುತ್ತಾ ಇರುತ್ತದೆ ಅನೇಕ ತಿಂಗಳು. ಹಾಗೆ ಇದು ಅನೇಕ ವರ್ಷಗಟ್ಲ ಮುಂದು ನಡೆಯುವ 1000 ಇದು ಯಜ್ಞ. 1000 ತೇ ಏಕದಾ ತು ಮುನಯ ಪ್ರಾತರ್ ಹುತ ಹುತ ಅಗ್ನಯ. ಒಂದು ದಿವಸ ಹಿಂದಿನ ಹಾಗೆ ಪ್ರತಿ ದಿವಸ ಅವರು ನಿತ್ಯ ಕರ್ಮ ಅಗ್ನಿಹೋತ್ರ ಸಂಧ್ಯಾವಂದನ ಅಗ್ನಿಹೋತ್ರ ಮಾಡಿಕೊಂಡ ಪ್ರತಿನಿತ್ಯ ಅವರು ಹೇಗೆ ಮಾಡಬೇಕು, ಹಾಗೆ ಸಂಧ್ಯಾವಂದನ ಅಗ್ನಿಹೋತ್ರ ಮಾಡಿಕೊಂಡರು. ಅಷ್ಟರಲ್ಲೇ ಒಂದು ಸೂತ ಬಂದ,
ಸೂತ ವೇದವ್ಯಾಸನ ಶಿಷ್ಯ ಭಕ್ತ, ಅವನು ಅಲ್ಲಲ್ಲಿ ಸಂಚಾರ ಮಾಡ್ತಾನೆ ಲೋಕದಲ್ಲಿ. ಏಕೆ ಸಂಚಾರ, ತೀರ್ಥಯಾತ್ರೆಗಳಲ್ಲಿ ತಿರುಗುತ್ತಾನೆ. ಎಲ್ಲಿ ಭಕ್ತ ಮಂಡಳಿ ಇರುತ್ತದೋ, ಸತ್ಸಂಗ ಮಂಡಳಿಗಳು ಅಲ್ಲಲ್ಲಿ ಮಾಡ್ಕೊಳ್ತಾರೆ ಜನ ನೋಡಿ. ಸತ್ಸಂಗ ಮಂಡಳಿಗಳು ಇರುತ್ತವೋ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ತಾನು ಕೇಳಿದ್ದು ಹೋಗಿ ಅವ್ರಿಗೆ ಹೇಳ್ತಾನೆ. ಅದರಿಂದ ಸ ಏಕದಾತು ಮುನಯ ಪ್ರಾತರ್ ಹುತ ಹುತ ಅಗ್ನಯ ಸತ್ಕೃತಂ ಸೂತಮಾಸೀನಂ ಪತ್ರಚ್ಚುರಿದ ಮಾದರ. ಸೂತನು ಬಂದಾಗ ನೋಡಿ ಎಲ್ಲರೂ ಎದ್ದು ನಮಸ್ಕಾರ ಮಾಡಿ ಬನ್ನಿ ಎಂದು ಅವರನ್ನು ಕೂರಿಸಿದ್ದರು. ಆ ಎಲ್ಲಿಂದ ಬರ್ತಾ ಇದ್ದೀರಿ, ಎಲ್ಲಿಂದ ಕುಶಲ ಪ್ರಶ್ನೆ ಮಾಡಿ ಆದರದಿಂದ ಅವರಿಗೊಂದು ಉಚ್ಚಾಸನ ಮೇಲೆ ಕೂರಿಸಿ ಎಷ್ಟೋ ಆದರದಿಂದ ಭಕ್ತಿಯಿಂದ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಋಷಯ ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ಅನ್ಯತ. ತಾವು ಧರ್ಮಶಾಸ್ತ್ರಗಳನ್ನು ಓದಿದ್ದೀರಿ, ಕೇಳಿದ್ದೀರಿ, ಆಖ್ಯಾತ ಅಧೀತಾನಿ ನೀವು ಗುರುಮುಖದಿಂದ ಕೇಳಿದ್ದೀರಿ, ಎಷ್ಟೋ ಜನರಿಗೆ ಹೇಳಿದ್ದೀರಿ. ಅಂದರೆ ಎರಡೂ ಅನುಭವ ಇದೆ. ತಾವು ಸ್ವಯಂ ಗುರುಮುಖದಿಂದ ಓದುವುದು, ಇನ್ನೊಬ್ಬರಿಗೆ ಹೇಳುವುದು, ಈ ಎರಡೂ ಅಭ್ಯಾಸ. ಯಾಕಂದರೆ ಕೇಳಿದ್ದನ್ನು ಅದಿಲ್ಲ ನಿಂತೆ ಹೋಯ್ತು, ಕೇಳಿದ್ದನ್ನು ಮತ್ತೆ ಮತ್ತೆ ಇನ್ನೊಬ್ಬರಿಗೆ ಹೇಳುವುದು ತಮ್ಮ ಮನನಕ್ಕೋಸ್ಕರ. ನೋಡಿ, ಭಕ್ತಿ ಕಥಾ ನಾವು ಹೇಳುತ್ತಾ ಇದ್ದರೆ ಆ ಭಗವಂತನ ಕಥ ನಮಗೆ ಅದೊಂದು ಭಗವತ್ ಚಿಂತನೆ ಧ್ಯಾನ ಆಗುತ್ತೆ ಎಂದು ನೋಡಿ. ಶ್ರೋತಗಳು ಕೇಳುವವರು ಒಂದು ಗಂಟೆ ಕುಳಿತಿದ್ದರೆ ಒಂದು ಗಂಟೆ ಮನಸ್ಸು ಏಕಾಗ್ರವಾಗಿ ಇಲ್ಲಿರುತ್ತದ ಗ್ಯಾರಂಟಿ ಇಲ್ಲ. ಕೇಳುತ್ತಾ ಕೇಳುತ್ತಾ ಮಧ್ಯದಲ್ಲಿ ಮನಸ್ಸು ಎಲ್ಲಿಗೋ ಮನೆಗೆ ಹೋಗಿ ಮನೆಯಲ್ಲಿ ನಿಮ್ಮ ರೂಮ್ನಲ್ಲಿ ವಸ್ತುಗಳು ಏನು ಸರಿಯಾಗಿದೆಯಾ ಎಲ್ಲ ನೋಡಿಕೊಂಡು ಬರ್ತಾರೆ ಅಲ್ಲ. ಅಲ್ಲಿಗೆ ಹೋಗಿ ಇನ್ನು ಮೇಲಾದರೆ ಮನೆ ಸಾಕಾಗಲ್ಲ ಅಂದರೆ ಅಂಗಡಿಗೆ ಹೋಗಿ, ಅಂಗಡಿಯಲ್ಲಿ ಏನಿದೆಯೋ ಬಸ್ ಸ್ಟ್ಯಾಂಡಿಗೆ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಮನಸ್ಸು ಹೇಳ್ತಾ ಇದೆ. ಆವಾಗ ಬರ್ತದೆ ಮಧ್ಯದಲ್ಲಿ ಮತ್ತೆ ಕಥೆ ಶುರುವಾಗ್ತದೆ. ಹಾಗೆಯೇ ಶ್ರೋತಗೆ ಮನಸ್ಸು ಹೋಗಬಹುದು, ವಕ್ತಗೆ ಮನಸ್ಸು ಬೇರೆ ಕಡೆ ಹೋದರೆ ಹೇಳೋಕ್ಕಾಗಲ್ಲ. ವಕ್ತಗೆ ಮಾತ್ರ ಒಂದು ಗಂಟೆ ಎಷ್ಟು ಏಕಾಗ್ರವಿರುತ್ತದೆ ಅಂದರೆ ಆ ವಿಷಯ ಮೇಲನೇ ಮನಸ್ಸು ನಿಂತಿರುತ್ತದೆ, ಎಲ್ಲಿ ಹೋಗಲ್ಲ. ಅದರಿಂದ ನಮ್ಮ ಜನರು ಭಗವತ್ ಕಥೆಯನ್ನು ಹೇಳುವುದು ಒಂದು ಸಾಧನೆ. ಅದಕ್ಕಾಗಿ ವಕ್ತಾರಂ ಶ್ರೋತಂ ಪುನಾತಿಹಿ ಎಂದು ಶಾಸ್ತ್ರ ಹೇಳಿದೆ. ವಕ್ತೃವನ್ನು ಪವಿತ್ರ ಮಾಡ್ತದೆ ಭಗವತ್ ಕಥೆ, ಶ್ರೋತೃವನ್ನು ಪವಿತ್ರ ಮಾಡ್ತದೆ. ಅದರಿಂದ ಭಗವತ್ ಕಥೆ ಹೇಳುವುದು ಇನ್ನೊಬ್ಬರನ್ನು ನಾನು ಉದ್ಧರಿಸ್ತೀನಿ ಎಂದು ಭಾವದಿಂದ ಅಲ್ಲ, ನನಗೆ ಭಗವತ್ ಚಿಂತನ, ಭಗವಂತನ ಸ್ಮರಣ, ಭಗವತ್ ಕಥೆ ನೆನಪಿಸಿಕೊಳ್ಳುವ ಒಳ್ಳೆಯ ಅವಕಾಶ ಸಿಕ್ಕಿತು ಎಂದು ಭಕ್ತಿಯಿಂದ ತಾನು ಧನ್ಯನಾಗಿದೆ ಎಂದು ಭಾವಿಸಿಕೊಂಡು ಹೇಳ್ತಾನೆ ಹೊರತು ಇನ್ನೊಬ್ಬರನ್ನು ನಾನು ಉದ್ಧರಿಸ್ತೇನೆ ಎಂದು ಭಾವದಿಂದ ಅಲ್ಲ. ಭಗವತ್ ಕಥೆ ಹೇಳಿಕೊಳ್ಳುವುದು ಮೊದಲು ನಾನು ಉದ್ಧಾರವಾಗಲಿ, ನನ್ನ ಮನಸ್ಸು ಶುದ್ಧವಾಗಲಿ, ನಾನು ನಿರಂತರವಾಗಿ ಭಗವದ್ ಭಾವನದಲ್ಲೇ ಮುಳುಗಿರಲಿ ಎಂದು ತನ್ನಗೋಸ್ಕರ ಮಾಡ್ತಾನೆ. ಅದರಿಂದ ಮಿಕ್ಕ ಜನರು ಕೇಳಿದರೆ ಕೇಳಲಿ, ಒಳ್ಳೆಯದೆ. ಅದು ನೋಡಿ, ವಕ್ತೃಗೆ ಅದು ವಿಶೇಷ ಲಾಭ. ಎಲ್ಲರಿಗಿಂತ ಮೊದಲನೇ ಲಾಭ ವಕ್ತೃಗೆ. ಏಕೆ ಭಗವತ್ ಕಥಾಶ್ರವಣಕ್ಕೆ ನಿರಂತರ, ಏಕೆಂದರೆ ತಾನು ಹೇಳಿದ್ದೆಲ್ಲ ತಾನು ಕೇಳ್ತಾನೆ, ಮನಸ್ಸು ಅದೇ ಚಿಂತನೆ ಮಾಡ್ತದೆ. ಅದರಿಂದ ವಕ್ತೃಗೆ ಹೆಚ್ಚಿನ ಲಾಭ. ಆದ್ದರಿಂದ ಏಕಾಗ್ರತೆ ವಕ್ತೃಗೆ ಏಕಾಗ್ರತೆ ಇರುತ್ತದೆ, ಭಾವಪೂರ್ಣವಾಗಿರುತ್ತದೆ. ಅದಕ್ಕಾಗಿ ನೀವು ಶಾಸ್ತ್ರಗಳನ್ನು ಕೇಳುವುದೇ ಅಲ್ಲ, ಗುರುಮುಖದಿಂದ ಇನ್ನೊಬ್ಬರಿಗೆ ಹೇಳಿದ್ದೀರಿ ಅಂದರೆ ಅಷ್ಟು ಅನುಭವ ಇದೆ ನಿಮಗೆ ಚೆನ್ನಾಗಿ. ಇತಿಹಾಸಾನಿ ಪುರಾಣಾನಿ, ಪುರಾಣಗಳು ಹೇಳಿದ್ದೀರಿ. ಇತಿಹಾಸ ಮಹಾಭಾರತ ಹೇಳಿದ, ಮಹಾಭಾರತವನ್ನು ಕೇಳಿದ್ದೀರಿ. ಅನೇಕ ಪುರಾಣಗಳನ್ನು ಹೇಳಿದ್ದೀರಿ. ಯಾನಿ ವೇದವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ. ವೇದವ್ಯಾಸ ಸಕಲ ವೇದವನ್ನು ತಿಳಿದಿರುವ ಸಾಕ್ಷಾತ್ ವಿಷ್ಣುವಿನ ಅವತಾರ. ಆ ವೇದಗಳನ್ನು ವಿಂಗಡ ಮಾಡಿದ, ಅಂದರೆ ವಿಂಗಡ ಮಾಡಿ ತನ್ನ ಶಿಷ್ಯರಿಗೆ ಹೇಳಿಕೊಟ್ಟ. ನಾಲ್ಕು ವೇದಗಳ ಜ್ಞಾನ ಅವರಿಗಿದೆ. ಅಂಥ ಮಹನೀಯ ವೇದ, ವೇದಾಂಗ, ಪುರಾಣ, ಮಹಾಭಾರತ ಎಲ್ಲ ಶಾಸ್ತ್ರಗಳ ಜ್ಞಾನ ಗೊತ್ತಿಲ್ಲದೆ ವಿಷಯವಿಲ್ಲ. ಅಂಥ ಸರ್ವಜ್ಞರಾಗಿರುವ ವೇದವ್ಯಾಸರ ಶ್ರೀಮುಖದಿಂದ ಅವರಿಗೆ ಪ್ರಿಯ ಶಿಷ್ಯರಾಗಿ ಕಲ್ತುಕೊಂಡಿದ್ದೀರಿ. ಯಾನಿ ವೇದವಿದಾಂ ಶ್ರೇಷ್ಠ ಭಗವಾನ್ ಬಾದರಾಯಣ. ಆ ಬಾದರಾಯನಿಗೆ, ವೇದವ್ಯಾಸನಿಗೆ ಯಾವ ಯಾವುದು ಗೊತ್ತೋ ಅದೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಅನ್ಯೇಚ ಮುನಯಸ್ಸೂತ ಪರಾವರ ವಿದೋ ವಿದುಹು. ಅಷ್ಟೇ ಅಲ್ಲ, ಇನ್ನು ಬೇರೆ ಮುನಿಗಳು, ವೇದವ್ಯಾಸರೇ ಅಲ್ಲ, ಇತರ ಮುನಿಗಳಿಂದಲೂ ನೀವು ಕಲಿತುಕೊಂಡಿದ್ದೀರಿ, ಅದು ನಿಮಗೆ ಬಂದುಬಿಟ್ಟಿದೆ. ಅದರಿಂದ ವೇತ್ತತ್ವಂ ಸೌಮ್ಯ ತತ್ಸರ್ವಂ ಅದೆಲ್ಲ ನಿಮಗೆ ಗೊತ್ತು. ತತ್ವತಸ್ತದನುಗ್ರಹ. ಕಥೆಗಳು ಗೊತ್ತಾಗುವುದೇ ಅಲ್ಲ, ರಾಮಾಯಣ ಭಾರತಗಳನ್ನು ನಾವು ಓದ್ತೀವಿ ಅದಲ್ಲ, ಅದರ ತತ್ವ ಗೊತ್ತಾಗಬೇಕು. ಅದರಲ್ಲಿರುವ ಆಧ್ಯಾತ್ಮಿಕ ಭಾವ ಏನಿದೆಯೋ
ಆ ನಿಗೂಢ ತತ್ವವೇನಿದೆಯೋ ಗೊತ್ತಾಗಬೇಕು. ಗುರುಮುಖದಿಂದ ಕೇಳಿದರೆ ತಾನು ಸ್ವಯಂ ಓದಿಕೊಳ್ಳುವಕ್ಕಿಂತ ಗುರುಮುಖದಿಂದ ಕೇಳಿದರೆ ಅದು ಸೂಕ್ಷ್ಮವಾಗಿರುವ ತತ್ವ ಅರ್ಥವಾಗ್ತದೆ. ಏಕೆ ಅನುಭವಜ್ಞರೇ ಅದು ಬಿಚ್ಚಿ ನಮಗೆ ತೋರಿಸ್ತಾರೆ. ನಾವು ಓದಿಕೊಂಡರೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ಇರುತ್ತದೋ ಅಷ್ಟೇ ಅರ್ಥವಾಗ್ತದೆ, ಅದಕ್ಕಿಂತ ಹೆಚ್ಚು ಅರ್ಥವಾಗಲ್ಲ. ಅಲ್ಲ, ಅದು ಇಲ್ಲಿ ವೇತತ್ವಂ ಸೌಮ್ಯ ತತ್ಸರ್ವಂ ತತ್ವತಃ, ನಿಮಗೆ ತತ್ವತಃ ನಿಗೂಢ ತತ್ವವನ್ನು ನೀವು ತಿಳ್ಕೊಂಡಿದ್ದೀರಿ. ಹೇಗೆ? ತದನುಗ್ರಹ, ಗುರುಗಳ ಅನುಗ್ರಹವಿದ್ದರೆ ಆಗುತ್ತದೆ. ಗುರುಗಳ ಅನುಗ್ರಹ ಎಲ್ಲಿರುತ್ತದೆ? ಬ್ರೂಯುಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಯಾರ ಮೇಲೆ ಗುರುಗಳಿಗೆ ಸ್ನಿಗ್ಧ ಪ್ರೀತಿ ಇರುತ್ತದೋ, ಯಾವ ಶಿಷ್ಯನ ಮೇಲೆ, ಅವರಿಗೆ ಗುಹ್ಯ ಅಂದರೆ ರಹಸ್ಯವಾದ ತತ್ವಗಳನ್ನೆಲ್ಲ ಹೇಳ್ಕೊಡ್ತಾರೆ. ಜನರು ಭಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ, ಯೋಗ್ಯತೆ ಇಲ್ಲದೆ ಬಂದು ಆಗ್ರಹದಿಂದ ಕೇಳಿದರೆ ಏನೋ ಹೇಳ್ತಾರೆ, ಅವರಿಗೆ ಆಳವಾದ ವಿಷಯ ಅರ್ಥವಾಗಲ್ಲ. ಆದರೆ ಭಕ್ತರು, ವಿನಯಶೀಲರು, ಶ್ರದ್ಧಾಲುಗಳು ಅಂಥ ಶಿಷ್ಯರು ಸಿಕ್ಕಿದರೆ ನಿಗೂಢವಾದ ರಹಸ್ಯಗಳನ್ನೆಲ್ಲ ಹೇಳ್ಕೊಡ್ತಾರೆ. ಅದರಿಂದ ನೀವು ಗುರುಭಕ್ತರು, ವಿನಯಶೀಲರು, ಶ್ರದ್ಧಾಲುಗಳು, ಅದರಿಂದ ಗುರುಗಳ ಸನ್ನಿಧಿಯಲ್ಲಿದ್ದು ಸೇವೆ ಮಾಡಿಕೊಂಡು ಕಲಿತುಕೊಂಡಿದ್ದೀರಿ, ಅದರಿಂದ ರಹಸ್ಯಗಳೆಲ್ಲ ನಿಮಗೆ ಗೊತ್ತಾಗಿದೆ. ಅದರಿಂದ ನಿಮ್ಮಂಥ ಗುರುಗಳು ನಮಗೆ ಸಿಕ್ಕಿದರು, ಅದು ನಮ್ಮ ಸೌಭಾಗ್ಯ ಅಲ್ಲವೇ. ನಿಮ್ಮಂಥ ಒಳ್ಳೆಯ ಗುರುಗಳು ಸಿಕ್ಕಿದರೆ ನಮಗೆ ಹೇಳ್ಕೊಡಿ. ಅದರಿಂದ ನಮ್ಮ ಪ್ರಶ್ನೆ ಏನೆಂದರೆ, ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ನೋಡಿ, ತತ್ರ ತತ್ರಂಜಸಾಯುಷ್ಮನ್ ಭವತಾ ಯದ್ ವಿನಿಶ್ಚಿತಂ ಪುಂಸಾಮೇಕಾಂತತ ಶ್ರೇಯಸ್ತನ್ನ ಶಂಸಿತುಮರ್ಹಸಿ. ತತ್ರ ತತ್ರ ಆಯಾ ವಿವಿಧ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಏಕಾಂತ ಶ್ರೇಯ, ಪುರುಷಾರ್ಥ ಇದೆ ನೋಡಿ. ಶ್ರೇಯ ಅಂದ್ರೆ ಏನು? ಪರಮ ಪುರುಷಾರ್ಥ, ಮೋಕ್ಷ. ಯಾವುದು ಎಲ್ಲರ ಮನುಷ್ಯ ಜೀವನದ ಕೊನೆಯ ಗುರಿ ಯಾವುದು, ಅದನ್ನು ಹೇಗೆ ಪಡ್ಕೊಳ್ಳಬೇಕು? ನಾವು ಜೀವನದಲ್ಲಿ ಏನೇನೋ ಇದೆ, ಜನರು ಏನು ಮಾಡಬೇಕು, ಉದ್ಯೋಗ ಬೇಕು, ಹಣ ಬೇಕು, ಪತ್ನಿ ಬೇಕು, ಪತಿ ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಇನ್ನೇನೇನು ಬೇಕು, ಏಕೆ ಇದೆಲ್ಲ ಪಡ್ಕೊಂಡರೆ ನಮಗೇನೋ ಸುಖ ಉಂಟಾಗ್ತದೆ ಎಂದು ಆಸೆ. ಆದರೆ ಅದೆಲ್ಲ ಗೊತ್ತಾಗ್ತಾ ಇದೆ ನೋಡಿದ್ದರೆ, ಇವೆಲ್ಲ ಇರುವವರು ದುಃಖದಲ್ಲಿದ್ದಾರೆ. ಕೆಲವೊಮ್ಮೆ ಈ ವಸ್ತುಗಳಿಂದಲೇ ದುಃಖ ಹೆಚ್ಚಾಗ್ತದೆ ಅಲ್ಲ. ಸುತ್ತಿರುವ ನೆಂಟರು ಬಂಧುಗಳು ಇವುಗಳಿಂದಲೇ ಜಗಳ, ಅನ್ಯಾಯ, ಮೋಸ, ದುಃಖ, ಪೀಡಿಸುವುದು, ಹಿಂಸಿಸುವುದು, ಅಪಮಾನ ಮಾಡುವುದು ಎಲ್ಲ ಆಗುತ್ತೆ. ಆದ್ದರಿಂದ ಮನುಷ್ಯನಿಗೆ ಯಾವುದು ನಿಜವಾದ ಶ್ರೇಯಸ್ಸು, ಶ್ರೇಯಸ್ಸಂದರೆ ಪರಿಪೂರ್ಣ ಆನಂದ ಸುಖ ಉಂಟಾಗುವುದು ಸಾಧನ, ಯಾವುದು ಯಾವುದರಿಂದ ಮನುಷ್ಯನಿಗೆ ಪೂರ್ಣತ್ವ ಹೊಂದುತ್ತದೆ ಅದು ನಮಗೆ ಹೇಳಬೇಕು. ಪುಂಸಾಂ ಏಕಾಂತತ ಶ್ರೇಯ ತನ್ನ ಶಂಸಿತುಮರ್ಹತಿ. ಮನುಷ್ಯನಿಗೆ ಯಾವುದರಿಂದ ಏಕಾಂತತ ಅಂದರೆ ನಿಶ್ಚಿತವಾಗಿ, ಖಂಡಿತವಾಗಿ ಪರಿಪೂರ್ಣ ಸುಖ ಅಂದರೆ ಮೋಕ್ಷ ಸಿಗ್ತದೋ, ಅದು ನೀವು ಶಾಸ್ತ್ರಗಳಲ್ಲಿ ಕೇಳಿರಬಹುದು, ನಿಮಗೆ ಗುರುಗಳು ಎಲ್ಲ ಕಡೆ ಹೇಳಿರಬಹುದು. ಆ ಎಲ್ಲ ಶಾಸ್ತ್ರಗಳನ್ನು ಕೇಳಿದ ನಂತರ ಸಾರಭೂತವಾಗಿ ಗೊತ್ತಾಗ್ತದೆ ಯಾವುದು ನಿಜವಾದ ಮನುಷ್ಯನ ಜೀವನದ ಗುರಿ, ಯಾವುದು ಪಡ್ಕೊಂಡರೆ ನಿಮಗೆ ಪೂರ್ಣತ್ವ ಸಿಗ್ತದೆ ಅದನ್ನು ನಮಗೆ ಹೇಳ್ಕೊಡಿ. ಏಕೆಂದರೆ ಅಷ್ಟೆಲ್ಲ ಪುಸ್ತಕಗಳು ಓದುವಕ್ಕೆ ಹೋದರೆ ನಮ್ಮಿಂದ ಎಲ್ಲೇ ಆಗುತ್ತೆ? ನೀವೆಲ್ಲ ಓದ್ಕೊಂಡಿದ್ದೀರಿ, ಅದರ ಸಾರ ಏನೋ ಹೇಳಿಬಿಡಿ, ನಮಗೆ ಅದು ಸಿಕ್ಕಿಬಿಡ್ತದೆ ಸಾಕು. ಪ್ರಾಯ ಏಕೆಂದರೆ ನೀವೇ ಎಲ್ಲ ಶಾಸ್ತ್ರಗಳು ಕೇಳಿಕೊಂಡು ಅದರ ಸಾರವೇನು ನೀವೇ ತಿಳ್ಕೊಂಡು. ಒಂದು, ಮನುಷ್ಯನಿಗೆ ಆಯುಷ್ಯ ಕಡಿಮೆ. ಕೆಲವರು ಗುರುಗಳ ಹತ್ತಿರ ಇದ್ದು, ಗುರುಕುಲ ವಾಸ ಮಾಡಿ, ಗುರುಗಳ ಸೇವೆ ಮಾಡಿ, ಅವರ ಜೊತೆಗೆ ಇದ್ದು ಎಲ್ಲ ಶಾಸ್ತ್ರಗಳನ್ನು ಕಲಿತುಕೊಳ್ತಾರೆ. ಎಲ್ಲರಿಗೆ ಎಲ್ಲಿ ಅವಕಾಶ? ಮನೆ ಇದೆ, ಕುಟುಂಬ ಇದೆ, ಜವಾಬ್ದಾರಿ ಇದೆ, ಏನೇನೋ ಇದೆ, ಎಲ್ಲರಿಗೆ ಅವಕಾಶವಿಲ್ಲ. ಮನುಷ್ಯ ಜೀವನವೇ ಅತ್ಯಲ್ಪ. ಇಲ್ಲಿ ಹೇಳ್ತಾರೆ ನೋಡಿ, ಎಲ್ಲರಿಂದ ಆಗಲ್ಲ ಅದು. ಪ್ರಾಯೇಣ ಅಲ್ಪ ಯಶಸ್ಸಭ್ಯ ಕಲಾಭಸ್ಮಿನ್ ಯುಗೇ ಜನಾ ಮಂದಾಸ್ಸು ಮಂದ ಮತಯೋ ಮಂದ ಭಾಗ್ಯಾಹ್ಯಪದ್ರತಾ. ಪ್ರಾಯೇಣ ಅಲ್ಪಾಯುಷ, ಮನುಷ್ಯರ ಜೀವನವೇ ಅಲ್ಪ. ಕಲಿಯುಗದಲ್ಲಿ ಆಯುಷ್ಯ ಅಲ್ಪ, ಅದರಲ್ಲಿ ನಮ್ಮ ಜೀವನ ಈ ಕಾಲದಲ್ಲಿರುವ ಅಂಗಡಿಯಲ್ಲಿ ಸಿಕ್ಕುವ ಪದಾರ್ಥಗಳನ್ನು ತಿಂದರೆ ಅದರಲ್ಲಿ ಎಲ್ಲ ಕೆಮಿಕಲೇ ಕೆಮಿಕಲ್, ಯಾವುದು ಶುದ್ಧಿ ಆಹಾರ ಇಲ್ಲ. ಹಣ್ಣು ಶುದ್ಧ ಇಲ್ಲ, ತರಕಾರಿ ಶುದ್ಧ ಇಲ್ಲ, ಯಾವ ಅಕ್ಕಿ ಯಾವುದು ಶುದ್ಧವಾಗಿಲ್ಲ, ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ, ಯಾವುದು ಶುದ್ಧವಿಲ್ಲ, ಹಾಲು ಇಲ್ಲ, ನೀರು ಇಲ್ಲ, ಕೊನೆಗೆ ಎಲ್ಲವೂ ಏನೇನೋ ಕೆಮಿಕಲ್ ಸೇರಿಸಿರುತ್ತೆ. ಅದರಿಂದ ಯಾರಿಗೆ ದೀರ್ಘಾಯುಷ್ಯ ಇರುತ್ತದೆ? ದೀರ್ಘಾಯುಷ್ಯ ಇಲ್ಲ. ಅಲ್ಪ ಆಯುಷ, ಮೊದಲೇ ಕಲಿಕಾಲ ಅಲ್ಪ, ಅದರಲ್ಲಿ ನಮ್ಮದು ಇನ್ನೂ ಅಲ್ಪ. ಅಲ್ಪ ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ. ಈ ಕಲಿಯುಗ ಮಹಿಮೆಯಿಂದ ಎಲ್ಲರೂ ಅಲ್ಪಾಯುಷ್ಕರ ಮಂದ ಅಷ್ಟೇ ಅಲ್ಲ.
ಮಂದಾಹ ಅಂದರೆ ಸೋಮಾರಿಗಳು ಪೂರ್ವಕಾಲದಲ್ಲಿ ಎಷ್ಟು ಕಠೋರ ತಪಸ್ಸು ಮಾಡುತ್ತಿದ್ದರು ಅಂದರೆ ತಪಸ್ಸಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಸ್ವಭಾವ ಇತ್ತು. ಹಳ್ಳಿ ಜೀವನದಲ್ಲಿ ನೋಡಿ, ಹಳ್ಳಿ ಜೀವನಕ್ಕೆ ನಗರ ಜೀವನಕ್ಕೆ ಒಂದು ಚೂರು ವ್ಯತ್ಯಾಸ. ನಗರ ಜೀವನದಲ್ಲಿ ಎಲ್ಲ ಸುಖ, ಇಲ್ಲೇ ಕೂತಿರ್ಬೇಕಾದ್ರೆ ಸ್ವಿಚ್ ಆನ್ ಮಾಡಿದರೆ ಎಲ್ಲ ಬಂದ್ಬಿಡ್ತಾರೆ. ಇನ್ನೂ ಅದಲ್ಲ, ಎದ್ದು ಸ್ವಿಚ್ ಆನ್ ಮಾಡುವುದಕ್ಕೆ ಎಲ್ಲಿ ನಿಮಗೆ ವ್ಯಾಯಾಮ ಆಗಿಬಿಡುತ್ತದೋ ಎಂದು ಕೂತಿರುವ ಕಡೆಯೇ ರಿಮೋಟ್ ಕಂಟ್ರೋಲ್ನಿಂದ ಮಾಡಿಬಿಡ್ತಾರೆ. ಅಲ್ಲ, ಎದ್ದು ವ್ಯಾಯಾಮವೂ ಆಗಬಾರದು ಕಾಲಿಗೆ. ಅಲ್ಲ, ಇಲ್ಲೇ ಕೂತಿರುವ ಹಾಗೆ ಅಲ್ಲ, ಇಲ್ಲೇ ಟೇಬಲ್ ಮೇಲೆ ತಿನ್ನುವುದು, ಈ ಟೇಬಲ್ ಇಲ್ಲಿ ತಿರುಗಿಸಿದರೆ ಆ ತೆಗೆದುಬಿಟ್ರೆ ಅಲ್ಲೇ ಓದ್ಕೊಳ್ಳೋದು, ಅಲ್ಲೇ ಮಾಡಿಕೊಡೋದು, ಅಲ್ಲೇ ಎಲ್ಲ ಅಲ್ಲ ಕೈ ಕಾಲು ಎತ್ತಬಾರದು. ಒಂದೇ ರೂಮ್ ಇರುತ್ತದೆ, ಅಲ್ಲ ಒಂದೋ ಎರಡು ರೂಮ್ ಇರುತ್ತದೆ, ಒಂದು ಎರಡು ರೂಮ್ನಲ್ಲಿ ಎಲ್ಲ ಮಾಡುವುದು. ಸಿಟಿಯಲ್ಲಿ ಅಲ್ಲಿ ಅಂದರೆ ಇಲ್ಲಿಂದ ಸ್ವಲ್ಪ ಅಲ್ಲಿಗೆ ಹೋಗೋದು, ನೀರಿಗೆ ಅಲ್ಲಿ ಇದು ಅಲ್ಲಿ ಎಲ್ಲ ಆಗುತ್ತೆ. ಸ್ವಲ್ಪ ಆದರೆ ಕೈ ಕಾಲುಗಳಿಗೆ ಏನೋ ಸ್ವಲ್ಪ ತಿರುಗಾಟ ಆಗುತ್ತೆ, ಅದೂ ಇಲ್ಲ. ಹಳ್ಳಿ ಜನರಿಗೆ ಮಳೆಗಾಲ ನೋಡಿ, ಬಿಸಿಲು ಕಾಲ ನೋಡಿ, ಅಷ್ಟು ಫ್ಯಾನ್ಗಳಿಲ್ಲ. ಅವರಿಗೇನು ಎ ಸಿಗಳು ಫ್ಯಾನ್ಗಳಿಲ್ಲ, ಕೆಲವರಿಗೆ ಫ್ಯಾನ್ ಇರುತ್ತದೆ, ಕೆಲವರಿಗೆ ಫ್ಯಾನೂ ಇಲ್ಲ. ಹಾಗೆ ಜೀವಿಸಬೇಕು ಅಂದರೆ ಮಳೆಗಾಲ ಚಳಿಗಾಲ ಎಲ್ಲ ಸಹಿಸಿಕೊಳ್ಳುವುದು. ನೋವು ಪೂರ್ವ ಕಾಲದಲ್ಲಿ ಗಾಯ ಆದರೆ ಔಷಧ ತಗೊಳ್ತಾ ಇದ್ದರೆ ನಿಧಾನವಾಗಿ, ಇವತ್ತು ಗಾಯವಾದರೆ ನೋವಾದರೆ ಒಂದು ದಿವಸಕ್ಕೆ ಹೋಗಲ್ಲ, ಎರಡು ಮೂರು ದಿವಸ ಆಗಬೇಕು. ಈ ಕಾಲದಲ್ಲಿ ಔಷಧಿ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಪೇನ್ ಕಿಲ್ಲರ್ ತಕ್ಷಣವೇ ಹೋಗಿಬಿಡ್ತದೆ. ಟ್ಯಾಬ್ಲೆಟ್ಗಾದರೂ ಅರ್ಧ ಗಂಟೆ ಸಮಯ ಆಗ್ತದೆ. ಇಲ್ಲಿಂದ ಇಲ್ಲಿ ಹೊಟ್ಟೆಗೆ ಹೋಗಿ ರಕ್ತಕ್ಕೆ ಹೋಗುವುದಕ್ಕೆ ಎಷ್ಟು ಟೈಮ್ ಆಗ್ತದೆ? ಅರ್ಧ ಗಂಟೆ. ಅರ್ಧ ಗಂಟೆ ಆಗಬೇಕಾ ನೋವು ಹೋಗಬೇಕಂದರೆ? ಗಾಯವಾದರೆ ಏನು ಮಾಡ್ತಾರೆ? ಇಂಜೆಕ್ಷನ್ ತೊಗೊಂಡ್ರೆ ಒಂದು ನಿಮಿಷಕ್ಕೆ ನೋವು ತಕ್ಷಣವೇ ಹೋಗ್ತದೆ. ಅದೇ ಪ್ಯಾರಾಸಿಟಮಾಲ್ ನಿಮ್ಮ ನೋವು ಪೇನ್ ಕಿಲ್ಲರ್, ನೋವನ್ನು ಕಮ್ಮಿ ಮಾಡುವಂಥ ಟ್ಯಾಬ್ಲೆಟ್ಗೆ ಬದಲಾಗಿ ಇಂಜೆಕ್ಷನ್ ತೊಗೊಳ್ಳೋದು. ಇಂಜೆಕ್ಷನ್ ತೊಗೊಂಡ್ರೆ ತಕ್ಷಣವೇ ನೋವು ಹೋಗುತ್ತದೆ, ಏನು ನೋವಾಗಬಾರ. ಅಂದರೆ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಯಾರನ್ನು ನಿಂದೆ ಮಾಡ್ತಾ ಇಲ್ಲ. ಈ ಕಾಲದ ಎಲ್ಲವೂ ಸೌಖ್ಯ ಸೌಖ್ಯ, ಶರೀರಕ್ಕೆ ಒಂದು ಚೂರು ದುಃಖ ಆಗಬಾರ. ಅದರಿಂದ ಶಾರೀರಿಕ ಸೌಖ್ಯ ಹೆಚ್ಚಾಗುವುದರಿಂದ ತಪಸ್ಸಾಗುತ್ತಾ ಇಲ್ಲ, ಸಹನಶೀಲತೆ ಇಲ್ಲ, ಸಹನಶೀಲತೆ ಕಡಿಮೆ ಆಯಿತು, ತಾಳ್ಮೆ ಕಡಿಮೆ ಆಯಿತು. ಪೂರ್ವ ಕಾಲದಲ್ಲಿ ನೋವಾದರೆ ಗಾಯವಾದರೆ ಎರಡೆರಡು ದಿವಸ ಮೂರು ಮೂರು ದಿವಸ ಅಡುತ್ತಾ ಇದ್ದರೆ ಹೇಳುತ್ತಿದ್ದರು, ರೋಗ ಬರುವಾಗ ಸುಲಭವಾಗಿ ಬರುತ್ತದೆ, ಹೋಗುವಾಗ ಬೇಗ ಹೋಗ್ತದಾ, ಹೀಗೆ ಸಹಿಸಿಕೊಳ್ಳಬೇಕು. ಹಾಗೇ ಮೂರು ಮೂರು ದಿವಸ ಯಾವ ಕೆಲಸ ಬಿಡಬಾರದು, ಸ್ನಾನ ಅನುಷ್ಠಾನ ಮಿಕ್ಕ ಶಾಲೆಗೆ ಹೋಗೋದು ಹೋಮ್ವರ್ಕ್ ಮಾಡುವುದು ಯಾವುದು ಬಿಡಲ್ಲ. ನೋಡ್ತಾ ಹಡುತ್ತಾ ಹಾಗೆ ಹೋಮ್ವರ್ಕ್ ಮಾಡಬೇಕು, ಹಾಗೆ ಶಾಲೆಗೆ ಹೋಗಬೇಕು, ಅದು ಯಾವುದು ಬಿಡಲ್ಲ. ಮೂರು ಮೂರು ದಿವಸಕ್ಕೆ ಸ್ವಲ್ಪ ನೋವು ಕಡಿಮೆ ಆಗ್ತದೆ, ವಾರಕ್ಕೆ ಕಡಿಮೆ ಆಗ್ತದೆ, ಮತ್ತೆ ಏನೋ ಆದರೆ ಮತ್ತೆ ಹಾಗೆ. ಈ ಕಾಲದ ಹಾಗೆ ತಕ್ಷಣವೇ ಔಷಧಿ ಹಾಕ್ಕೊಂಡೋದು ಏನಿಲ್ಲ ಎಂದಿಲ್ಲ. ಅಂದರೆ ಅದರಿಂದ ಏನಾಗ್ತದೆ, ತಾಳ್ಮೆ ಹೆಚ್ಚಿರುತ್ತೆ, ತಪಸ್ಸು ಹೆಚ್ಚಿರುತ್ತೆ. ಅದಕ್ಕಾಗಿ ಮಂದಾಹ ಈ ಕಾಲದವರು ಸೋಮಾರಿಗಳಾಗಿಲ್ಲ. ಸೋಮಾರಿ ಅಂದರೆ ಏನು? ಸುಖವಾಗಿರುತ್ತಾರೆ. ಎಲ್ಲಿ ಕಷ್ಟ ಇರುತ್ತದೋ, ಕಷ್ಟ ಸಹನಶೀಲತೆ ಇರುತ್ತದೋ, ಮನಸ್ಸು ಚೂಪಾಗಿರುತ್ತದೆ ಅಲ್ಲವೇ, ಯಾವ ಕಷ್ಟಕ್ಕೆ ಹೆದರಲ್ಲ, ಪ್ರಯತ್ನಶೀಲತೆ ಇರುತ್ತದೆ. ಈ ಕಾಲದಲ್ಲಿ ಪ್ರಯತ್ನಶೀಲತೆ ಕಡಿಮೆ. ಆದ್ದರಿಂದ ಮಂದಾಹ ಸುಮಂದ ಮತಯ, ಸ್ವಭಾವವೂ ಅಲ್ಲ ಅಷ್ಟೇ ಅಲ್ಲ, ಬುದ್ಧಿಯೂ ಮಂದ ಬುದ್ಧಿ, ಬುದ್ಧಿಯೇ ಯೋಚನೆ ಮಾಡಲ್ಲ. ಕೆಲವೊಮ್ಮೆ ಈ ಕರ್ಮ ಮಾಡಿದರೆ ಕರ್ಮಕ್ಕೆ ಫಲವೇನು, ಇನ್ನು ಮುಂದಿನ ಫಲವೇನು, ಅದು ಯೋಚನೆ ಮಾಡಿಕೊಂಡು ಸ್ವಲ್ಪ ಆದರೂ ಜೋಪಾನವಾಗಿ ಕರ್ಮ ಮಾಡಬಹುದು, ಶಾಸ್ತ್ರೋಕ್ತ ಕರ್ಮ. ಅದು ತಿಳ್ಕೊಳ್ಳುವುದಕ್ಕೆ ಬುದ್ಧಿಯೂ ಯೋಚನೆ ಮಾಡಲ್ಲ, ದೂರದೃಷ್ಟಿ ಇಲ್ಲ. ಮಂದ ಬುದ್ಧಿ ಅಂದರೆ ಅರ್ಥವೇನು? ದೂರದೃಷ್ಟಿ ಇಲ್ಲ ಎಂದರ್ಥ. ಮಂದಾಹಸು ಮಂದ ಮತಯ, ಮಂದ ಭಾಗ್ಯ. ಕೆಲವೊಮ್ಮೆ ಈ ಜನ್ಮದ ಪ್ರಯತ್ನ ಕಮ್ಮಿ ಇದ್ದರೂ ಕೆಲವರಿಗೆ ಪೂರ್ವ ಜನ್ಮ ಅದೃಷ್ಟ ಚೆನ್ನಾಗಿದೆ. ಕೆಲವರು ಈ ಜನ್ಮದಲ್ಲಿ ತಪಸ್ಸು ಸಾಧನೆಗಳು ಹೆಚ್ಚು ಮಾಡಿದ್ದು ಕಂಡು ಬರಲ್ಲ, ಆದರೂ ಸಂಸ್ಕಾರ ಚೆನ್ನಾಗಿರ್ತದೆ, ಸಂಸ್ಕಾರ ಚೆನ್ನಾಗಿರುತ್ತದೆ, ಭಕ್ತಿ ಇರುತ್ತದೆ, ಅವರಿಗೆ ಬೇಗ ವೈರಾಗ್ಯ ಭಗವಂತನ ಭಕ್ತಿ ಎಲ್ಲ ಬೇಗ ಆಗ್ತದೆ. ಈ ಜನ್ಮದಲ್ಲಿ ತಪಸ್ಸು ಸಾಧನ ಕಷ್ಟಪಡುತ್ತಿದ್ದು ಎಲ್ಲಿ ಕಂಡು ಬರುತ್ತಿಲ್ಲ. ಜಪ ಸಾಧನ ಪಾರಾಯಣ ಪೂಜಾ ಏನು ಮಾಡಿದ್ದು ಕಂಡು, ತೀರ್ಥಯಾತ್ರ ಏನು ಮಾಡಿದ್ದು ಹೆಚ್ಚು ಕಂಡು ಬರಲ್ಲ, ಏನು ಒಂದೆರಡು ಮಾಡಿರಬಹುದು, ಬೇಗ ಬರುತ್ತದೆ ಅವರು. ಅಂದರೆ ಅವರಿಗೆ ಪೂರ್ವಜನ್ಮ ಸಂಸ್ಕಾರ ಇದೆ. ಮಂದ ಭಾಗ್ಯ, ಪೂರ್ವಜನ್ಮ ಪುಣ್ಯಬಲ ಇದ್ದರೆ, ಅದರ ಸಾಧನ ಮಾಡಿದ್ದರೆ ಈ ಜನ್ಮದಲ್ಲಿ ಸಂಸ್ಕಾರ ಬಂದು ಬಿಡುತ್ತದೆ, ಹೆಚ್ಚು ಮಾಡಬೇಕಾಗಿದೆ. ಆದರೆ ನಾವು ಹೇಗಿದ್ದೇವೆ? ಮಂದ, ತುಂಬ ಸೋಮಾರಿ, ಸಹನವೇ ಇಲ್ಲ, ಬುದ್ಧಿಯೂ ಇಲ್ಲ, ಮಂದ ಭಾಗ್ಯ. ಅಷ್ಟೇ, ಮಂದಾಹ ಸುಮಂದ ಮತಯ ಮಂದ ಭಾಗ್ಯ, ಮೂರು ಹಾಗೆ ಇವೆ. ಪ್ರಯತ್ನ ಇಲ್ಲ, ಬುದ್ಧಿ ಇಲ್ಲ, ಪೂರ್ವಜನ್ಮ ಪುಣ್ಯಬಲ ಇಲ್ಲ, ಆಯುಷ್ಯ ಅಲ್ಪ ಇದೆ, ಎಲ್ಲ ಸೇರಿಕೊಂಡು ಬಿಟ್ಟಿದೆ. ಇದು ಕಲಿಯುಗ ಜನರು ನಾವು. ಈಗ ನಮಗೇನಾಗಬೇಕು ಕತಿ? ಅದಕ್ಕಾಗಿ ಮಂದಾಹ ಸುಮಂದ ಮತಯ ಮಂದ ಭಾಗ್ಯ ಹ್ಯುಪದ್ರುತಾ. ಅಷ್ಟೇ ಅಲ್ಲ, ನಮ್ಮ ಸುತ್ತ ಇರುವ ಪರಿಸ್ಥಿತಿಗಳು ಮಂದಭಾಗ್ಯದಿಂದ
ಏನೇನೋ ಹೆಜ್ಜೆ ಹೆಜ್ಜೆಗೆ ತೊಂದರೆಗಳು, ಉಪದ್ರವಗಳು. ಉಪದ್ರವ ಅಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಏನೇನೋ ಉಪದ್ರವಗಳು. ಯಾವುದು ಸುಖವಾಗಿ ಸರಳವಾಗಿ ಜೀವನ ನಡೆಯುತ್ತಾ ಇಲ್ಲ ಅಂತ. ಭೂರೀನಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ಏನೇನು ಸಾಧನೆ ಮಾಡಬೇಕು, ಶಾಸ್ತ್ರದಲ್ಲಿ ಏನು ಹೇಳಿದೆ, ಜೀವನಕ್ಕೆ ಬೇಕಾಗಿರುವ ಕೆಲವು ಕರ್ಮಗಳು, ಆಚಾರಗಳು. ಪೂಜೆ ತಿಳ್ಕೊ ಅಂದರೆ ಪೂಜೆ ತಿಳ್ಕೊಳ್ಳುವುದಕ್ಕೆ ಪೂಜೆ ಹೇಗೆ ಮಾಡಬೇಕು, ಷೋಡಶೋಪಚಾರ ಗೊತ್ತಿಲ್ಲ ಜನರಿಗೆ. ಪಾರಾಯಣ ಹೇಗೆ ಮಾಡಬೇಕು ಅಂದರೆ ಪಾರಾಯಣ ಒಂದು ಸಲ ಗುರುಮುಖದಿಂದ ಕಲಿಯಬೇಕು, ಅಂದರೆ ಪೂಜೆ ಹೇಗೆ ಮಾಡಬೇಕು ಅದು ಕಲಿಯಬೇಕು. ಜಪ ಮಂತ್ರ ದೀಕ್ಷೆ ತಗೊಳ್ಳಬೇಕು, ಮಂತ್ರ ಹೇಗೆ ಮಾಡಬೇಕು ಅದು ಕಲಿಯುವುದಕ್ಕೆ ಟೈಮೂ ಇಲ್ಲ, ಯಾವ ಗುರುಗಳು ಇಲ್ಲ. ಹಾಗೆ ಇದೆ ನಮ್ಮ ಪರಿಸ್ಥಿತಿ. ಇಷ್ಟಿಷ್ಟೆಲ್ಲ ಏನೇನೋ ತಿಳ್ಕೊಳ್ತೀವಿ, ಟಿ ವಿ ನೋಡ್ತೀವಿ, ಇಡೀ ಪ್ರಪಂಚ ಓಡಾಡಿ ಬರ್ತೀವಿ. ಪೂಜೆ ಹೇಗೆ ಮಾಡಬೇಕು ಗೊತ್ತಾಗಲ್ಲ ಜನಕ್ಕೆ. ತಿಳ್ಕೊಳ್ಬೇಕು ಟೈಮೇ ಇಲ್ಲ, ಹೇಳುವರಿಲ್ಲವೋ, ಇವರಿಗೆ ಟೈಮ್ ಇಲ್ಲವೋ, ಏನೋ ಗೊತ್ತಾಗ್ತಾ ಇದೆ. ಹಾಗೆ ಎಷ್ಟೋ ಕರ್ಮಗಳಿವೆ ಜೀವನದಲ್ಲಿ. ಆಚಾರ ನಡತೆ ಹೇಗಿರಬೇಕು, ನೀತಿ ಭಕ್ತಿ ಸದಾಚಾರ ತಿಳಿಯಬೇಕು. ಆಧುನಿಕ ವಿದ್ಯಾ ಹೇಳ್ತಾ ಇಲ್ಲ, ನಮಗೆ ತಿಳ್ಕೊಳ್ಳುವ ಬೇರೆ ಅವಕಾಶವಿಲ್ಲ. ಮನೆಯಲ್ಲಿರುವ ತಾಯಿ ತಂದೆ ಹೇಳಲ್ಲ, ಇಬ್ಬರು ಉದ್ಯೋಗಕ್ಕೆ ಹೋಗಿಬಿಟ್ರೆ ಹೇಳುವರು ಯಾರು? ಅವರಿಗೇನಿಲ್ಲ, ಶಾಲೆಗೆ ಹೋಗೋದು, ಮಾರ್ಕ್ ಬರುವುದು ಅಲ್ಲವೇ, ಅಂಕಗಳು ಬರೋದು, ಮತ್ತೆ ಉದ್ಯೋಗ ಪಡ್ಕೊಳ್ಳೋದು, ಹೋಗೋದು ಅಷ್ಟೇ. ಓಡಿ 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 ಬಸ್ ರೈಲು ಹಾಗೆ ಹೋಗೋದು, ಎಕ್ಸ್ಪ್ರೆಸ್ಗಳೆಲ್ಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗಳಾಗಿಬಿಟ್ಟರು ತಾಯಿ ತಂದೆ. ಆದ್ದರಿಂದ ಅಥವಾ ಇನ್ನು ಮುಂದೆ ಜೆಟ್ ಆಗಿಬಿಡ್ತಾರೆ. ಜೆಟ್ ಅಂದರೆ ಗೊತ್ತಾ, ಏರೋಪ್ಲೇನ್ ಬೇಗ ಹೋಗ್ತಾರೆ ಅಷ್ಟೇ, ಯಾರಿಗೆ ಟೈಮೇ ಇಲ್ಲ. ಆದ್ದರಿಂದ ಭೂರೀನಿ ಭೂರಿ ಕರ್ಮಾಣಿ. ಯಾವ ಸಾಧನ, ಯಾವ ಶಾಸ್ತ್ರ ತಿಳಿಯತಕ್ಕದ್ದು, ಕೇಳತಕ್ಕದ್ದು ಬೇಕಾದಷ್ಟಿವೆ ಶಾಸ್ತ್ರಗಳು. ವಿದ್ಯಾರ್ಥಿ ದಶದಲ್ಲಾದರೂ ಕಲಿಯಬೇಕು. ಈಗ ವಿದ್ಯಾರ್ಥಿ ದಶ ಎಷ್ಟು ಬ್ಯುಸಿ ಮಾಡಿಬಿಟ್ಟಿದ್ದಾರೆ ಅಂದರೆ ಕಾಂಪಿಟೀಷನು, ಮಾರ್ಕ್ಗಳು, ಕಾಂಪಿಟೀಷನು, ಅಂಕಗಳು. ಏನೋ ಗೇಮ್ಸ್ ಆಗಬೇಕಂದರೆ ಇನ್ನೇನು ಬೇಕು, ಜನರಲ್ ನಾಲೆಜ್ ಬೇಕು, ಇನ್ನೇನು ಬೇಕು. ಆಧ್ಯಾತ್ಮಿಕತೆ ನಿಮ್ಮ ಜೀವನ ಕುರಿತು ಬಿಟ್ಟು ಮಿಕ್ಕದೆಲ್ಲ ತಿಳ್ಕೊ, ಅದಕ್ಕೆ ಟೈಮ್ ಇಲ್ಲ ಅಲ್ಲ. ಕಾಂಪಿಟೀಷನ್ ಹೆಚ್ಚು ಮಾಡಿಬಿಟ್ಟೆ. ಒಂದನೆಯ ಕ್ಲಾಸ್, ಎರಡನೆಯ ಕ್ಲಾಸ್ ಚಿಕ್ಕ ಮಗುವಿಗೆ ಹೋಮ್ವರ್ಕ್ ಅಂತ. ಏನಪ್ಪ ಲೋಯರ್ ಕೆ ಜಿ ಅಪ್ಪರ್ ಕೆ ಜಿ ಹೋಮ್ವರ್ಕ್ ಅಂದರೆ ಏನಾದರೂ ಅರ್ಥ ಇದೆ? ಅವ್ರಿಗೆ ಪೆನ್ ಹಿಡಿಯೋದು ಗೊತ್ತಿಲ್ಲ, ಪುಸ್ತಕ ಹೇಗೆ ಹಿಡಿಯೋದು ಗೊತ್ತಿಲ್ಲ, ಅವ್ರಿಗೆ ಹೋಮ್ವರ್ಕ್ ಮಾಡಬೇಕಂತ. ಹಾಗೆ ಮಾಡ್ತಾ ಇದ್ದ ತಾಯಿ ತಂದೆಯರೇ, ತಾಯಿ ತಂದೆಯವರೇ ಇದೆಲ್ಲ ಮಾಡುತ್ತೆ, ಅವರೇ ಮಾಡುತ್ತೆ. ಅಮ್ಮ ನಮ್ಮ ಮಗುಗೆ ಹೆಚ್ಚಾಗ್ತದೆ ಎಂದು ಆ ಶಾಲೆಗೆ ಕಳಿಸ್ತಾ, ಅವ್ರು ನೋಡ್ಕೊಳ್ತಾ ಇದ್ದಾರೆ ಇದು ಒಳ್ಳೆಯದೆಂದು ಇವರಿಗೆ ಹಣ ಹೆಚ್ಚು ಚಾರ್ಜ್ ಮಾಡಿ ಮಾಡ್ತಾ ಇದ್ದ ತಾಯಿ ತಂದೆ ಮೂರ್ಖ ತಂದಿದೆಲ್ಲ. ಆದ್ದರಿಂದ ಭೂರೀನಿ ಭೂರಿ ಕರ್ಮಾಣಿ ಅಂದರೆ ಶಾಸ್ತ್ರಗಳು ಅನೇಕ ಇವೆ, ತಿಳಿಯತಕ್ಕ ಆಚಾರ ಜ್ಞಾನ ಭಕ್ತಿ ಸಾಧನೆಗಳು ಇನ್ನೂ ಅನೇಕ ಇದೆ. ಶ್ರೋತವ್ಯಾನಿ ವಿಭಾಗಶಃ, ಕೇಳತಕ್ಕದ್ದು ತುಂಬ ಇದೆ. ಮಹಾಭಾರತ ಪೂರ್ವಕಾಲದಲ್ಲಿ ಜನರು ತುಂಬ ಟೈಮ್ ಇದೆ ವೇಸ್ಟ್ ಮಾಡ್ತಾರೆ ಅಂತ ದೊಡ್ಡ ಮಹಾಭಾರತ ಮಾಡಿಬಿಟ್ಟರು. ಮಹಾಭಾರತ ಇಡೀ ಜೀವನದಲ್ಲಿ ಓದಿದ್ದವರು ಯಾರಾದರೂ ಇದ್ದಾರೆ? ಇಡೀ ಮಹಾಭಾರತ ಓದೋದಕ್ಕೆ ಒಂದು ಸಲ ಓದಿದವರೇ ಇಲ್ಲ, ಪೂರ್ವಕಾಲದಲ್ಲಿ ಹೆಚ್ಚು ಸಲ ಓದಬೇಕಂತೆ. ರಾಮಾಯಣ ಮಹಾಭಾರತ 18 ಪುರಾಣಗಳು ಯಾರಾದರೂ ಕೇಳಿದ್ದ? ರಾಮಾಯಣ ಮಹಾಭಾರತ ಭಾಗವತಾದಿಗಳು ಇದೇ ವಿದ್ಯಾ, ಅದಕ್ಕಾಗಿ ಎಲ್ಲರೂ ಕೇಳುತ್ತಿದ್ದರು, ಒಂದು ಸಲ ಆದರೂ ಕೇಳುತ್ತಿದ್ದರು. ಅಟ್ಲೀಸ್ಟ್ ನಾಲ್ಕಾರು, ಕನಿಷ್ಠ ಪಕ್ಷ ನಾಲ್ಕಾರು ಶಾಸ್ತ್ರಗಳು ಅಂದರೆ ರಾಮಾಯಣ ಭಾರತ ಭಾಗವತ ಇನ್ನೇನೋ ಎರಡು ಮೂರು ಪುರಾಣಗಳಾದರೂ ಕೇಳುತ್ತಿದ್ದರು. ಈಗ ಯಾರಿಗೂ ಟೈಮ್ ಇಲ್ಲ, ಏಕೆ? ಆಯುಷ್ ಅಲ್ಪ, ಕಷ್ಟಗಳು, ತೊಂದರೆಗಳು. ಆದ್ದರಿಂದ ನಮ್ಮ ಗತಿ ಹೀಗೆ ಆಗಿದೆ. ಯಾರು ಹೇಳ್ಕೊಡ್ತಾ ಇದ್ದಾರೆ? ಶೌನಕಾದಿ ಮಹರ್ಷಿಗಳು ನಮ್ಮ ಪರವಾಗೇ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನೇ ಅವರು ಹೇಳ್ತಾ ಇದ್ದಾರೆ. ಭೂರೀನಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತ ಸಾಧೋತ್ರ ಯತ್ ಸಾರಂ. ಅದರಿಂದ ನಮಗೆ ಇಲ್ಲ ಅದೆಲ್ಲ ಆಗಲ್ಲ. ಎಲ್ಲ ಶಾಸ್ತ್ರಗಳ ಸಾರ ಏನಿದೆಯೋ ಒಂದು ಮಾತಿನಲ್ಲಿ ಹೇಳಿಬಿಡಿ, ನಮಗೆ ಸಂಕ್ಷಿಪ್ತವಾಗಿ ಹೇಳಿಬಿಡಿ, ನಾವು ತಿಳ್ಕೊಳ್ತೀವಿ, ಆಚರಣೆ ಮಾಡ್ತೀವಿ. ಅನಂತಶಾಸ್ತ್ರಂ ಒಂದು ನೀತಿಶಾಸ್ತ್ರ ವಾಕ್ಯ ಇದೆ ನೋಡಿ, ಅನಂತಶಾಸ್ತ್ರಂ ಬಹುವೇದಿತವ್ಯಂ. ಶಾಸ್ತ್ರಗಳು ಅನೇಕವಾಗಿವೆ, ತಿಳಿಯತಕ್ಕದ್ದು ಅನೇಕವಿದೆ. ಅನಂತಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನ. ಸಮಯ ಸ್ವಲ್ಪ, ವಿಘ್ನ ಏಕೆ? ಒಂದು ದಿವಸ ಬರ್ತಾರೆ ಪ್ರವಚನಕ್ಕೆ, ಇನ್ನೊಂದು ದಿವಸ ಯಾರೋ ನೆಂಟರು ಬಂದರು, ಇನ್ನೇನಾಯಿತು, ಮನೆಯಲ್ಲಿ ಏನೋ ಕೆಲಸ ಇದೆ, ಅಲ್ಲೇನೋ ಊರಿಗೆ ಹೋಗಬೇಕು, ಹೋಯ್ತು. ನಮಗೆ ಕೇಳುವುದೇ ಸ್ವಲ್ಪ, ಅದು ಒಂದು ಗಂಟೆ, 24 ತಾಸಿನಲ್ಲಿ ಒಂದು ಗಂಟೆ. ಅದರಲ್ಲಿ ಸ್ವಲ್ಪ ಕೆಲವು ದಿವಸ, ಎಷ್ಟು ದಿವಸ ನಡೆಯುತ್ತದೋ ಗೊತ್ತಿಲ್ಲ, ಮಧ್ಯದಲ್ಲಿ ಏನೇನೋ ವಿಘ್ನಗಳು. ಇಷ್ಟೆಲ್ಲ ಇದೆ ಕಲಿಕಾಲದ ಗತಿ. ಅದಕ್ಕಾಗಿ ಸಾಧೋ ಸಜ್ಜನರೇ, ಮಹಾತ್ಮರೇ, ನೀವು ಯತ್ ಸಾರಂ ಸಮುದ್ರತ್ಯ, ಈ ಶಾಸ್ತ್ರಗಳ ಸಾರವೇನೋ ನೀವು ಸಂಗ್ರಹಿಸಿ, ಮನೀಷಯ, ನೀವು ಯೋಚನೆ ಮಾಡಿ, ನಮ್ಮಂಥವರಿಗೆ, ಅಲ್ಪ ಜನರಿಗೆ ಯಾವುದು ನಮಗೆ ಬೇಕೋ, ಬೇರೆ ಯಾವುದು ವ್ಯರ್ಥ ಮಾತು ಮಾತಾಡದೆ, ಏಕೆಂದರೆ ಬೇರೆ ಹಾಸ್ಯ ಹೇಳದೆ, ಜೋಕ್ ಹೇಳದೆ, ಏನೇನು ಟೈಮ್ ವೇಸ್ಟ್ ಮಾಡದೆ, ಯಾವುದು ಬೇಕೋ ಅದೇ ಸಂಕ್ಷಿಪ್ತದಲ್ಲಿ ಬೇಗ ಹೇಳಿಬಿಡಿ, ಏಕೆಂದರೆ ನಮಗೆ ಅಷ್ಟೇ ಟೈಮ್ ಇದೆ.
ಯಾವ ಕ್ಷಣಕ್ಕೆ ಪ್ರಾಣ ಹೋಗುತ್ತದೆ ಗೊತ್ತಿಲ್ಲ. ಈ ಉಳಿದ ಇಷ್ಟು ಸಮಯದಲ್ಲಿ ಆದರೂ ನಾವು ಒಳ್ಳೆಯದು ತಿಳ್ಕೊಳ್ಳೋಣ. ಬ್ರೂಹಿನ ಶ್ರದ್ಧಾದಾನ, ಏಕೆಂದರೆ ಅವು ತುಂಬ ಶ್ರದ್ಧಾಳುಗಳು, ಶ್ರದ್ಧೆಯಿಂದ ಭಕ್ತಿಯಿಂದ ಬಂದಿದ್ದೇವೆ. ಸುಮ್ಮನೆ ಟೈಮ್ ಪಾಸ್ಗೆ ಬಂದಿರುವರಲ್ಲ ನಾವು. ಎಲ್ಲ ಕೆಲಸಗಳು ಬಿಟ್ಟು ಅಲ್ಲಿಂದ ಮನೆ ಬಿಟ್ಟು ಇಲ್ಲಿಂದ ಓಡಿ ಈ ಮಳೆಯಲ್ಲಿ ಬಂದಿದ್ದೇವೆ. ಶ್ರದ್ಧೆ ಇಲ್ಲದಿದ್ದರೆ ಇಷ್ಟೆಲ್ಲ ಕಷ್ಟಪಡ್ತಾ ಬರ್ತಾರಾ? ಅದಕ್ಕಾಗಿ ಕಷ್ಟಪಟ್ಟು ಶ್ರದ್ಧೆಯಿಂದ ಬಂದಿದ್ದೇವೆ. ನಿಜವಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಯಾವುದು ನಿಜವಾಗಿ ಬೇಕೋ, ಯಾವುದು ತಿಳ್ಕೊಂಡು ಆಚರಿಸಿದರೆ ನಮ್ಮ ಜನ್ಮ ಧನ್ಯವಾಗುತ್ತದೆ ಅದು ಹೇಳ್ಕೊಡಿ ನಮಗೆ. ಏನಾತ್ಮ ಸಂಪ್ರಸೀದತಿ, ಭಗವಾನ್ ಪ್ರಸನ್ನನಾಗಿ, ಭಗವಂತ ಪ್ರಸನ್ನನಾಗಿ ನಮ್ಮ ಜನ್ಮ ಧನ್ಯ ಮಾಡ್ತಾನೆ. ಅಂಥದ್ದು ಸಾಧನ ನಮಗೆ ಹೇಳ್ಕೊಡಿ, ಅಂಥದ್ದು ತತ್ವ ನಮಗೆ ಹೇಳ್ಕೊಡಿ. ಪ್ರಶ್ನೆ ಇನ್ನೊಂದು, ಭಗವಂತನ ಬಗ್ಗೆ ಪ್ರಶ್ನೆ. ಸೂತ ಜಾನಾಸಿ ಭದ್ರಂತೆ ಭಗವಾನ್ ಸತ್ವತಾಂ ಪತಿ. ಸೂತ ಅಂದರೆ ಗುರುಗಳೇ, ನಿಮಗೆ ಒಳ್ಳೆಯದಾಗಲಿ, ಗುರುಗಳಿಗೆ ಶುಭವಾಗಲಿ. ಭದ್ರಂತೆ ಸೂತ, ನಿಮಗೆ ಭಗವಾನ್ ಸತ್ವತಾಂ ಪತಿ, ಭಗವಂತನ ಶ್ರೀಕೃಷ್ಣ ದೇವಕ್ಯಾಂ ವಸುದೇವಸ್ಯ, ದೇವಕಿ ವಸುದೇವರಿಗೆ ಜಾತೋ ಯಸ್ಯ ಚಿಕೀರ್ಷಯ. ಭಗವಂತನನು ಬ್ರಹ್ಮದೇವನ ಭಾಷೆ, ಬ್ರಹ್ಮದೇವನ ಪ್ರಾರ್ಥನೆಗೆ ಅನುಗುಣವಾಗಿ ಅಲ್ಲವೇ ಬ್ರಹ್ಮದೇವನೇ ಹೋಗಿ ದೇವತರೆಲ್ಲ ಹೋಗಿ ಭಗವಂತನನ್ನು ಬೇಡಿಕೊಂಡರೆ ಜನರೆಲ್ಲ ಪಾಪ ಕಷ್ಟದಲ್ಲಿದ್ದಾರೆ. ಸಾಧನ ನೀವು ಹೇಳಿದ್ದ ವೇದೋಕ್ತವಾದ ಸಾಧನಗಳು ಆಚರಿಸುವಕ್ಕೆ ಟೈಮಿಲ್ಲ, ಕೈಕಾಲಿಲ್ಲ, ತಾಳ್ಮೆಯಿಲ್ಲ, ಏನಾಗುತ್ತಾ ಇಲ್ಲ. ಏನಾದರೂ ಸರಳವಾದ ಸಾಧನ ಹೇಳ್ಕೊಡಿ ಎಂದು ಎಲ್ಲರೂ ಹೋಗಿ ಕಂಸಾದಿ ರಾಕ್ಷಸರು ಹಿಂಸಿಸ್ತಾ ಇದ್ದಾರೆ, ಪೀಡಿಸ್ತಾ ಇದ್ದಾರೆ. ನಮಗೇ ಬುದ್ಧಿ ಅಲ್ಪ, ನಮ್ಮ ಬುದ್ಧಿ ಎಲ್ಲೆಲ್ಲೋ ಎಳೆದು ಹೋಗುತ್ತದೆ. ಅದಕ್ಕೆ ಜೊತೆಗೆ ಹೊರಗಿನ ರಾಕ್ಷಸರು ಬಂದು ಯಾವ ಸಾಧನ ಮಾಡದೆ ಅಡ್ಡಿ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲಿ ಹೋಗಲಿ ಗತಿ? ಭಗವಂತನೇ ನೀವೇ ಅನುಗ್ರಹ ಮಾಡಿ ಎಂದು ನಾವೆಲ್ಲರೂ ದೇವತರನ್ನು ಬೇಡಿಕೊಂಡಾಗ ದೇವತರು ನಮ್ಮ ಪರವಾಗಿ ಬ್ರಹ್ಮದೇವನ ಕಡೆ ಹೋಗಿ ಬ್ರಹ್ಮದೇವನು ದೇವತರು ಎಲ್ಲರೂ ಸೇರಿಕೊಂಡು ಹೋಗಿ ಸಾಕ್ಷಾತ್ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ಅವರು ಪ್ರಾರ್ಥನೆ ನಮ್ಮ ಪರವಾಗಿ ಮಾಡ್ತಾರೆ. ದೇವರನ್ನು ನಾವು ಬೇಡಿಕೊಂಡರೆ ಅವರು ನಮ್ಮ ಪರವಾಗಿ ಭಗವಂತನನ್ನು ಬೇಡಿಕೊಂಡಾಗ ಭಗವಂತ ತಾನೇ ಬಂದು ಅವತರಿಸಿದ. ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ಯಾರೇ ಅಭಿಲಾಷಕ್ಕನುಗುಣವಾಗಿ ಸಾಕ್ಷಾತ್ ಭಗವಂತನೇ ಮನುಷ್ಯ ರೂಪವನ್ನು ಧರಿಸಿದನೋ ಆ ಕಥೆ ನಮಗೆ ಹೇಳಿ. ಭಗವಂತನ ಅವತರಣದಲ್ಲೇ ಒಂದು ದಿವ್ಯವಾದ ಅನುಗ್ರಹ ಇದೆ. ಭಗವಂತ ಮನುಷ್ಯ ರೂಪ ಧರಿಸಬೇಕೆಂದರೆ ಅಲ್ಲಿ ಆ ಮನುಷ್ಯ ರೂಪ ಧರಿಸುವರಲ್ಲಿಯೂ ದೇವಕಿಯನ್ನು ಆರಿಸಿಕೊಂಡ, ವಸುದೇವನನ್ನು ಆರಿಸಿಕೊಂಡ, ನಂದ ಯಶೋಧರನ ಏಕೆ ಅವರ ಅತ್ಯಂತ ಭಕ್ತರು, ಅವರ ಮೇಲೆ ಅನುಗ್ರಹ ತೋರಿಸ್ತಾ ಇದ್ದ. ಅವರಿಗೆ ಮಗನಾಗಿ ಮಗುವಾಗಿ ಹುಟ್ಟುವುದೇ ಒಂದು ದಿವ್ಯ ಅನುಗ್ರಹ. ಆ ಅನುಗ್ರಹ ದೇವಕಿ ವಸುದೇವರಿಗೆ ಅಲ್ಲ, ನಂದ ಯಶೋಧರಿಗೆ ಅನುಗ್ರಹ ಮಾಡುವ ಮೂಲಕ ಒಂದು ಮಗುವಾಗಿ ಹುಟ್ಟಿದ್ದರೆ ಅವನೊಬ್ಬನಿಗೆ ಆಗ್ತಾನೆ, ಎಲ್ಲರಿಗೆ ಕಂಡು ಬರ್ತಾನಲ್ಲವೇ. ಯಾರೋ ಒಬ್ಬರು ಮಂತ್ರಿಗಳು ಬರ್ತಾ ಇದ್ದಾರೆ ಅಂದರೆ ಏನು ಮಾಡ್ತಾರೆ? ನಮಗಿಲ್ಲ, ರೋಡೆಲ್ಲ ಕ್ಲೀನ್ ಮಾಡ್ತಾರೆ ಅಂದರೆ ಈಗ ಅವ್ರ ಮಂತ್ರಿಗಳು ಬರ್ತಾ ಇದ್ದಾರೆ, ರೋಡ್ ಸರಿ ಮಾಡ್ತಾರೆ. ಅವ್ರ ರೋಡು ಸರಿ ಮಾಡಿದರೆ ಅವರೊಬ್ಬರಿಗೆ ಆಗ್ತದ? ಅವ್ರು ಹೋದ ನಂತರ ಮತ್ತೆ ರೋಡೆಲ್ಲ ನಮಗೆ ಆಗುತ್ತದಲ್ಲ. ಅಂದರೆ ಒಬ್ಬನು ಬರ್ತಾ ಇದ್ದಾರೆ ಅಂದರೆ ಕರೆಂಟ್ ಸರಿಯಾಗಿಲ್ಲ, ಬಲ್ಬ್ ಇಲ್ಲ ಅಂದರೆ ಬಲ್ಬ್ ಹಾಕ್ತಾರೆ, ರೋಡ್ ಸರಿ ಮಾಡ್ತಾರೆ, ಇನ್ನೇನು ಮಾಡ್ತಾರೆ. ಅಂದರೆ ಒಬ್ಬರಿಗೋಸ್ಕರ ಮಾಡಿರುವ ಫಲ ನಮಗೆಲ್ಲರಿಗಾಗುತ್ತೆ. ನೀವು ನಂದ ಯಶೋಧರಿಗೋಸ್ಕರ ಹುಟ್ಟಿದ್ದೇ ಅಲ್ಲ, ನಂದ ಯಶೋಧರ ನೆಪದಿಂದ ನೀವು ಹುಟ್ಟಿ ಅವರನ್ನೇ ಅಲ್ಲ, ನೀವು ಮಾಡಿರುವ ಲೀಲೆಗಳು, ನಿಮ್ಮ ಜನ್ಮ, ನಿಮ್ಮೆಲ್ಲ ಮಥುರಾ ಬೃಂದಾವನ ಎಲ್ಲೆಲ್ಲ ಓಡಾಡಿದ್ದು ನಮ್ಮ ಎಲ್ಲರಿಗೂ ಉಪಕಾರವಾಯಿತು. ಅದೇ ನಮ್ಮ ಎಲ್ಲರಿಗೂ, ಇಡೀ ಬ್ರಹ್ಮಾಂಡಕ್ಕೆ, ಮನುಷ್ಯರಿಗೆ, ದೇವತರಿಗೆ, ಎಲ್ಲರಿಗೂ ಅನುಗ್ರಹವಾಯಿತು. ಆದ್ದರಿಂದ ನಿಮ್ಮ ಜನ್ಮ ಸಾಮಾನ್ಯ ಜನ್ಮವಲ್ಲ, ದೇವಕಿಗೆ ಮಾತ್ರ ಮಗುವಲ್ಲ, ನಂದ ಯಶೋಧರಿಗೆ ಮಾತ್ರ ಮಗುವಲ್ಲ, ಅಲ್ಲಿ ಮಥುರಾ ಬೃಂದಾವನದಲ್ಲೆಲ್ಲ ಗೋಪಿಕಾ ಗೋಪಿಯರಿಗೆ ಮಾತ್ರ ಅಲ್ಲ, ನಮ್ಮ ಎಲ್ಲರಿಗೇ ಆಗಿಬಿಟ್ಟಿದೆ. ಅದು ನಿನ್ನ ವಿಶೇಷ ಅನುಗ್ರಹ, ಅದು ಬೇಕು ನಮಗೆ. ಆ ಕಥೆ ಕೇಳಬೇಕು, ಏಕೆಂದರೆ ನಮಗೋಸ್ಕರ ಭಗವಂತ ಅಲ್ಲಿ ವೈಕುಂಠದಲ್ಲಿರುವವನು, ಅಲ್ಲಿಂದ ಇಲ್ಲಿ ಭೂಲೋಕಕ್ಕೆ ನಮಗೋಸ್ಕರ ಬಂದಿದ್ದ. ಅಂದರೆ ಸ್ಪೆಷಲ್ಲಿ ನಿಮಗೋಸ್ಕರ ಟೆಲಿಫೋನ್ ಮಾಡಿ ಹೇಳಿದರೆ ಇವರಿಗೋಸ್ಕರ ಬರ್ತಾ ಇದ್ದೀನಿ, ಅವರಿಗೆ ಹೇಳಿ, ಮನೆಯಲ್ಲಿರುವಕ್ಕೆ ಹೇಳಿ, ಅಪಾಯಿಂಟ್ಮೆಂಟ್ ತಗೊಂಡು ಬಂದ ಭಗವಂತ. ಅಲ್ಲವೇ, ಯಾರೋ ದೊಡ್ಡ ಪ್ರಧಾನಮಂತ್ರಿ ಹೊಳೆ ನರಸೀಪುರಕ್ಕೆ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ ಅಂತ ಟೆಲಿಫೋನ್ ಮಾಡಿದ್ರೆ ನಿಮ್ಗೆ ಏನಿಸ್ತದೆ? ಅಮ್ಮ, ಅಷ್ಟು ದೊಡ್ಡ ಪ್ರಧಾನಮಂತ್ರಿ ಅಲ್ಲಿಂದ ಹೊಳೆ ನರಸೀಪುರ ಬರೋದು, ಅದೇ ನಿಮ್ಮ ಮನೆಗೆ ಬರುವುದು, ಟೆಲಿಫೋನ್ ಮಾಡಿ ಮೊದಲೇ ಹೇಳಿಬಿಟ್ಟರೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಆನಂದವಾಗ್ತದೆ. ಅದೇ ಅವರು ಹೇಳುತ್ತಿದ್ದರು, ಭಗವಂತ ವೈಕುಂಠದಿಂದ ಭೂಲೋಕಕ್ಕೆ ಬರುವುದು, ಮನುಷ್ಯರಾಗಿ ಹುಟ್ಟುವುದು, ನಮ್ಮ ಮಧ್ಯ ಓಡಾಡುವುದು, ನಮ್ಮ ಜೊತೆಗೆ ನಮ್ಮ ಹಾಗೆ ಮಾಡುವುದು, ನಮಗೋಸ್ಕರ ಹುಟ್ಟಿದ ಅಂದರೆ ಈ ಸುದ್ದಿ ನಮಗೆ ಬೇಕು. ಈ ಕಥೆ ಮತ್ತೊಂದು ಸಲ ಹೇಳಿ, ಇನ್ನೂ ಸ್ವಲ್ಪ ವಿವರವಾಗಿದೆ. ನಮಗಿದು ಕೇಳಬೇಕು, ನಮಗೋಸ್ಕರ ಭಗವಂತ ಬಂದ ಅಂದರೆ ಆ ಕಥೆ ಕೇಳದಿದ್ದರೆ ಬೇರೆ ಯಾವುದು ಕೇಳ್ತೀವಪ್ಪ? ಅಹೇತುಕ ಪ್ರೀತಿಯಿಂದ ನಮಗೋಸ್ಕರ ಹುಟ್ಟಿದ,
ನಿಮ್ಮನ್ನು ಕಡೆಗಣಿಸಬೇಡಿ, ಓ ನಮಗೋಸ್ಕರ ಬರ್ತಾನೆ ಅಷ್ಟು ದೊಡ್ಡ ಪ್ರಧಾನಮಂತ್ರಿ, ಬೇರೆ ಏನೋ ಕೆಲಸ ಇರಬಹುದು, ಸುಮ್ಮನೆ ನನ್ನನ್ನು ಫೂಲ್ ಮಾಡ್ತಾ ಇದ್ದೀರಿ ಅಂತ. ಇದು ಏಪ್ರಿಲ್ ಫೂಲ್ ಏನಲ್ಲಪ್ಪ, ಏಪ್ರಿಲ್ ಇಲ್ಲವೇ ಇಲ್ಲ, ಸಿಟಿಯಲ್ಲಿರುತ್ತದೆ ಅಲ್ಲವೇ. ಅಲ್ಲ, ಇದು ನಿಜವಾಗಿ ನಿಮಗೋಸ್ಕರನೇ ಬರ್ತಾ ಇದ್ದಾನೆ ಅಂತ ಕೇಳಿದಾಗ ನಿಮಗೇನಿಸುತ್ತದೆ, ಎಷ್ಟು ಆನಂದವಾಗ್ತದೆ. ನಾನು ಇಷ್ಟು ಇಂಪಾರ್ಟೆಂಟ್ ಪರ್ಸನ, ನಾನೇ ವಿ ಐ ಪಿ ಆಗಿಬಿಟ್ಟಿದ್ದೀನೋ, ನನಗೋಸ್ಕರ ಬರ್ತಾರೆ. ಹೌದು, ಭಗವಂತ ನಿಮಗೋಸ್ಕರನೇ ಆವಿರ್ಭಾವ ಮಾಡಿದ. ನಿಮ್ಮನ್ನೇನು ಕಡೆಗಣಿಸ್ಕೊಳ್ಳಬೇಡಿ, ನಾನು ಅಲ್ಪ, ಅನೇಕ ಕೋಟಿ ಜೀವರಾಶಿಗಳಲ್ಲಿ ನಾನೆಲ್ಲಿ, ನಾನು ಒಬ್ಬ ಮನುಷ್ಯ ಎಲ್ಲ ಹಾಗೆ ತಿಳ್ಕೊಳ್ಳಬೇಡಿ. ಭಗವಂತ ಪ್ರತಿಯೊಬ್ಬ ಸಾಮಾನ್ಯ ಪ್ರಾಣಿ, ಸಾಮಾನ್ಯ ಜೀವ ಅಂದರೆ ಪ್ರೀತಿ, ವಿಶೇಷ ಪ್ರೀತಿ. ನೀವು ಎಲ್ಲಿದ್ದೀರೋ, ಏನು ಮಾಡ್ತಾ ಇದ್ದೀರೋ, ಎಲ್ಲಿ ಓಡಾಡ್ತಾ ಇದ್ದೀರೋ, ಎಲ್ಲಿ ಕೂತ್ಕೊಂಡಿದ್ದೀರೋ, ನೀವು ಊಟ ಮಾಡಿದ್ದೀರೋ, ಉಪವಾಸ ಮಾಡಿದ್ದೀರೋ, ಊಟ ನೀವು ಬೇಜಾರು ಮಾಡಿಕೊಂಡಿದ್ದೀರೋ, ಎಲ್ಲವರು ಗೊತ್ತಾಗೋದೇ ಅಲ್ಲ, ಪ್ರೀತಿಯಿಂದ ನೋಡ್ತಾ ಇದ್ದೀನಿ. ಅಯ್ಯೋ ಪಾಪ ಬೇಜಾರು ಮಾಡ್ಕೊಂಡ ಎಂದು ಭಗವಂತ ನೋಡ್ತಾನೆ, ನೋಡ್ತಾ ಇರುತ್ತ. ಅದು ನಮಗನ್ಸುತ್ತದೆ, ಚಿಕ್ಕ ಮಗು ನೋಡಿ ಆಟ ಆಡ್ತಾ ಇದ್ದರೆ, ಎಲ್ಲೆಲ್ಲೋ ಹೋಗಿದ್ದಾರೆ, ಅಲ್ಲಿ ಆಟ ಆಡ್ತಾ ಅಲ್ಲಿವರೆಗೂ ಹೋಗಿದ್ದಾರೆ ಚಿಕ್ಕ ಮಗು. ಅಲ್ಲಿ ಹೋಗಿ ಇಲ್ಲಿ ನೋಡಿದರೆ ಯಾವ ತಾಯಿ ಕಂಡು ಬಂದಿಲ್ಲ, ಅಳ್ತಾ ಇರ್ತಾರೆ. ಅಯ್ಯೋ ತಾಯಿ ಬರ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ತಾಯಿ ನನ್ನನ್ನು ಬಿಟ್ಟು ಹೋದಳು ಅನ್ಕೊಂಡ. ನೀನನ್ನು ಬಿಟ್ಟೇನು ಹೋಗಲ್ಲ, ತಾಯಿ ಬಿಟ್ಟು ಹೋಗ್ತಾಳ. ಆ ಮಗು ಕನಿಸುತ್ತದೆ ನನ್ನನ್ನು ಬಿಟ್ಟು ತಾಯಿ ಎಲ್ಲಿಗೋ ಹೋದಳು ಅನ್ಸುತ್ತೆ. ಎಲ್ಲಿ ಹೋಗಲಿಲ್ಲ, ಇಲ್ಲಿ ಆಡ್ತಾ ಇದ್ದಾನೆ ಎಂದು. ಅಲ್ಲಿದ್ದರೂ ಒಂದು ಕಣ್ಣು ಒಂದು ಕಿವಿ ಇಲ್ಲೇ ಇರ್ತಾರೆ. ಇನ್ನು ಮಿಕ್ಕ ಜನರು ಹೇಳಿಬಿಡ್ತಾರೆ, ಇವನು ಇಲ್ಲಿ ಆಟ ಆಡ್ತಾ ಇದ್ದಾನೆ, ಸ್ವಲ್ಪ ನೋಡಿ ಏನಾದರೂ ಆಗಿದ್ದರೆ. ಮಧ್ಯ ಮಧ್ಯೆ ಬಂದು ನೋಡ್ತಾರೆ ಇಲ್ಲೇ ಇದ್ದಾನ, ಎಲ್ಲಿಯಾದರೂ ಹೋಗಿದ್ದ. ತಾಯಿ ದೃಷ್ಟಿ ಇವ್ರ ಮೇಲೆ ಇರುತ್ತದೆ, ಮಗುಗೆ ಗೊತ್ತೇ ಆಗಲ್ಲ, ಗೊತ್ತಾಗ್ತದೆ. ಏನೋ ನನ್ನನ್ನು ಬಿಟ್ಟು ಎಲ್ಲೋ ಹೋದ್ರೂ ಆಡ್ತಾ ಇರ್ತಾನೆ ಅಷ್ಟೇ. ತಾಯಿ ಹತ್ತಿರಕ್ಕಂದು ಕಂಡು ಬಂದರೆ ಅವರಿಗೆ ಧೈರ್ಯ ಬರುತ್ತದೆ, ಈಗ ನನ್ನನ್ನು ಬಿಟ್ಟಿಲ್ಲ. ಹಾಗೆ ನಮ್ಗೆ ಅನಿಸುತ್ತದೆ, ಅಲ್ಲೆಲ್ಲೋ ಇದ್ದಾನೆ ಭಗವಂತ ವೈಕುಂಠನಾಥ, ನಮ್ಮನ್ನು ನೋಡ್ತಾನ. ನಾವು ಕಷ್ಟದಲ್ಲಿ, ದುಃಖದಲ್ಲಿ, ಅವಮಾನದಲ್ಲಿ ಏನೇನೋ ಇಷ್ಟೆಲ್ಲ ನರಳುತ್ತಾ ಇದ್ದೇವೆ, ನಮ್ಮನ್ನು ನೋಡ್ತಾನ. ಇಷ್ಟು ಅನೇಕ ಕೋಟಿ ಜೀವರಾಶಿಗಳಲ್ಲಿ ನಾವೆಲ್ಲಿದ್ದೇವೆ, ಹಾಗೇನು ಚಿಂತೆ ಮಾಡಬೇಡಿ. ಒಬ್ಬೊಬ್ಬ ಜೀವ ಅವರಿಗೆ ನೆನಪಿರುತ್ತೆ, ನೆನಪಲ್ಲ, ದೃಷ್ಟಿಯಲ್ಲಿ ಕಂಡು ಬರುತ್ತದೆ. ರಿಮೋಟ್ ಇಟ್ಕೊಳ್ತಾನೆ, ಸೆಲ್ ಫೋನ್, ಹಾಗೆ ನೀವು ಎಲ್ಲಿದ್ದೀರಿ, ನೀವು ಏನು ಮಾಡ್ತಾಯಿದ್ರಿ ಎಲ್ಲ ಗೊತ್ತು. ಶರೀರವೇ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅವ್ರಿಗೆ ಗೊತ್ತಾಗ್ತದೆ. ಅದು ನೋಡಿ ಭಗವಂತ, ಅಂಥ ಭಗವಂತ ನಮಗೋಸ್ಕರ ಆವಿರ್ಭಾವವಾಗಿದ್ದಾನೆ ಅಂದರೆ, ಆ ಕಥೆ ನಮಗೆ ತಿಳಿಯದಿದ್ದರೆ ಇನ್ನೇನು ತಿಳಿಯಬೇಕು? ಅದು ಅವಶ್ಯವಾಗಿ ನಮಗೆ ಹೇಳಿ, ನಮಗೋಸ್ಕರನೇ ಅದು ನಾವು ತಿಳ್ಕೊಳ್ಳಬೇಕು. ದಯವಿಟ್ಟು ಅದು ಹೇಳಿ ಹೇಳ್ತೀವಿ. ಸೂತ ಜಾನಾಸಿ ಭದ್ರಂತೆ ಭಗವತ ಭಗವಾನ್ ಸಾತ್ವತಾಂಪತಿ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ ತನ್ನ ಶುಶ್ರೂಷಮಾಣಾನಾಂ. ಅದು ನಮಗೆ ವಿಶೇಷವಾಗಿ ಪ್ರೀತಿ ಇದೆ. ಆ ಕಥೆ ನಮಗೋಸ್ಕರ ಹುಟ್ಟಿದ ಭಗವಂತನು, ನಾವು ಕೇಳದಿದ್ದರೆ ಏಕೆ? ನಮಗೋಸ್ಕರ ಆಗಿದ್ದ, ಅದರಿಂದ ನಾವು ಕೇಳಲೇಬೇಕು. ಶುಶ್ರೂಷಮಾಣಾನಾಂ ಅರ್ಹಸ್ಯಂಗಾನುವರ್ಣಿತು. ಅದು ನಮಗೆ ಮಾತ್ರ ಮೇಲೆ ಮೇಲೆ ಒಂದೆರಡು ಮಾತುಗಳಲ್ಲೆಲ್ಲ ಡೀಟೇಲ್ ಹೇಳಿಬಿಡಿ, ವಿವರವಾಗಿ ಹೇಳಿ, ಹೇಗೆ ಹುಟ್ಟಿದ, ಹೇಗೆ ಹುಟ್ಟುವಕ್ಕೆ ಮುಂಚೆ ಯಾವ ಯಾವ ದೇವರು ಹೋಗಿ ಬೇಡಿಕೊಂಡರು, ಭಗವಂತನ ಹೇಗೆ ಮಾಡಿದ, ಮತ್ತೆ ದೇವಕಿ ವಸುದೇವರ ಗರ್ಭದಲ್ಲಿ ಹೇಗೆ ಬಂದ, ಮನೆ ಹೇಗೆ ಹುಟ್ಟಿದ, ಹುಟ್ಟಿದ ಕಾಲದಲ್ಲಿ ಏನಾಯಿತು, ಕಂಸನು ಹೇಗೆ ಹಿಂಸಿಸಿದ, ಜೈಲಿನಲ್ಲಿ ಹುಟ್ಟಿದ, ಎಲ್ಲ ಹೇಳಿಬಿಡಿ. ಆ ಹೆಜ್ಜೆ ಹೆಜ್ಜೆಯಲ್ಲಿ ಭಗವಂತನ ಅನುಗ್ರಹ ಕಂಡು ಬರ್ತದೆ. ದೇವಕಿ ಮೇಲೆ ಅನುಗ್ರಹ, ವಸುದೇವನ ಮೇಲೆ ಅನುಗ್ರಹ, ಮಿಕ್ಕ ಜನರ ಮೇಲೆ ಅನುಗ್ರಹ, ಎಷ್ಟು ಪ್ರೀತಿಯನ್ನು ಇನ್ನೊಬ್ಬರ ಮೇಲೆ ವರ್ಷ ಮಾಡ್ತಾ ಇದ್ದಾನೆ ಅದು ಗೊತ್ತಾಗ್ತದೆ. ಮಳೆ, ಪ್ರೀತಿಯ ಮಳೆ, ಅದು ಹೆಜ್ಜೆ ಹೆಜ್ಜೆ ನಾನು ಪೂರ್ತಿಯಾಗಿ ಕೇಳಬೇಕು, ನಮಗೆ ಹೇಳಿ. ಯಸ್ಯ ಅವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ. ಅವರು ಅವತರಿಸಿದ ನಂತರ ಅವರು ಮಾಡಿರುವ ಒಂದೊಂದು ಕೆಲಸ ಲೋಕ ಅನುಗ್ರಹಕ್ಕೋಸ್ಕರ, ಕ್ಷೇಮಾಯ ಚ ಭವಾಯ ಚ, ಜನರಿಗೆ ಸಂಸಾರ ನಿವೃತ್ತಿಗೋಸ್ಕರ, ಆನಂದಕ್ಕೋಸ್ಕರ, ಇಹಾಪರ ಎರಡು ಸಾಧಿಸುವುದಕ್ಕೆ ಭಗವಂತನ ಅನುಗ್ರಹ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಸದ್ಯೋ ವಿಮುಚ್ಚೇತ ಯದ್ವಿಭೇತಿ ಸ್ವಯಂ ಭಯಂ. ಆಪತ್ಕಾಲದಲ್ಲಿ ಸಿಕ್ಕಾಕ್ಕೊಂಡರೆ ನಾವು, ಅನೇಕ ಕಷ್ಟಗಳು ಬರುತ್ತವೆ. ಯಾವುದೋ ವಿಶೇಷ ಆಪದದಲ್ಲಿ ಸಿಕ್ಕಾಕ್ಕೊಂಡಾಗ ಯಾವ ಭಗವಂತನ ನಾಮ ವಿವಶನಾಗಿ, ವಿವಶ ಅಂದರೆ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿಯೂ ಈಗ ಭಗವಂತನೇ ನೀನೇ ಗತಿ, ಒಂದು ಪ್ರೀತಿಯಿಂದ ಒಂದು ಸಲ ಅವರನ್ನು ಕರೆದರೆ ಸಾಕು. ಆರ್ತಾ ವಿಷಣ್ಣ ಒಂದು ಶ್ಲೋಕ ಇದೆ ನೋಡಿ, ವಿಷ್ಣು ಸಹಸ್ರನಾಮದ ಎಲ್ಲರೂ ಹೇಳ್ತಾರಲ್ಲ, ಒಂದು ಸಲ ಹೇಳಿದರೆ ಸಾಕು, ಅವರು ಬಂದೇ ಬಿಡ್ತಾನೆ. ಅದೇನು ನಾರಾಯಣ ನಾಮ ಒಂದು ಸಲ ಹೇಳಿದರೆ ವಿಮುಕ್ತ ದುಃಖ ಸುಖಿನೋ ಭವಂತಿ ಎಂದು ಶ್ಲೋಕ ಇದೆ ನೋಡಿ. ಆರ್ತಾ ವಿಷಣ್ಣ, ಅಂಥ ಕಷ್ಟದಲ್ಲಿ, ಯಾವುದೇ ಬಗೆಯಾದ ಕಷ್ಟದಲ್ಲಿರಲಿ, ಆರ್ತನಾಗಿರಲಿ, ಅಂಥವನು ಒಂದು ಸಲ ಭಗವಂತನೇ ರಾಮ ಕೃಷ್ಣ ಶಿವ, ನಿಮಗೆ ಯಾರಿಷ್ಟ ದೇವತೆ ಇದ್ದರೆ ಅವರ ಹೆಸರು ಇಟ್ಕೊಂಡ್ರೆ ಕೃಷ್ಣ ಅಂದರೆ ಸಾಕು, ಅವರು ಬಂದು ಬಿಡ್ತಾರೆ, ರಕ್ಷಿಸ್ತಾರೆ.
ಎನ್ನಾಮ ವಿಭಶೋಗ್ರಹಣ ತತಸದ್ಯೋ ವಿಮುಚ್ಚೇತ, ತಕ್ಷಣವೇ ಆ ದುಃಖದಿಂದ ಪಾರಾಗ್ತಾನೆ. ಏಕೆ ಯದ್ ವಿಭೇತಿ ಭಯಂ ಸ್ವಯಂ, ಭಯ ಎಂಬುದು ಪ್ರಪಂಚದಲ್ಲಿದ್ದರೆ ಭಯ, ಭಯ ಅಂದರೆ ಗೊತ್ತ, ಆ ಭಯವೇ ಭಗವಂತನ ಹೆಸರು ಕೇಳಿದರೆ ಹೆದರ್ಕೊಳ್ತದಂತೆ, ಭಯನ ಹೆದರ್ಕೊಂಡು ಓಡಿ ಹೋಗ್ತದೆ, ಭಯನೇ ಇದಲ್ಲ. ಯಾಕಂದರೆ ಭಗವಂತ ನಿರ್ಭಯ, ನಿರ್ಭಯ ಭಯನಾಶಿನಿ ಅಂತ ನೀವು ಶಾಸನ ಮಾಡ್ತೀರಾ, ನಿರ್ಭಯ ಭಯನಾಶಿನಿ, ಸ್ವಯಂ ಭಯರಹಿತಳು, ತಾನು ಭಯರಹಿತಳೆ ಅಲ್ಲ, ಇನ್ನೊಬ್ಬರ ಭಯವನ್ನು ತೆಗೆದು ಬಿಡ್ತಾಳೆ ಅಲ್ಲ, ತಾನು ಭಯರಹಿತ, ತನ್ನ ಹೆಸರು ತನ್ನ ಸ್ಮರಣೆ ಮಾಡಿದರೆ ಸಾಕು ನಿಮ್ಮ ಮನಸ್ಸಿಗೆ ನಿರ್ಭಯತ್ವ ಉಂಟಾಗುತ್ತೆ. ಹಾಗೆ ಭಗವಂತನ ಸ್ಮರಣೆ ಮಾಡಿದರೆ ಸಾಕು ನಮ್ಗೆ ದುಃಖ ಭಯ ಹೋಗಿ ನಮಗೇನು ಧೈರ್ಯ ಸಮಾಧಾನ ಮನಸ್ಸಿಗೆ ತೃಪ್ತಿ ಎಲ್ಲ ಉಂಟಾಗ. ಯತ್ಪಾದ ಸಂಶ್ರಯ ಅಂತ ಭಗವಂತನ ಕಥೆ ನಮಗೆ ಬೇಕು, ಅವರ ಚರಣ. ಭಗವಂತನ ಯತ್ಪಾದ ಸಂಶ್ರಯ ಸೂತ ಮುನಯ ಪ್ರಶಮಾಯನಾ ಸದ್ಯ ಪುನಂತ್ಯುಪಸ್ಪೃಷ್ಟಾ ಸ್ವಧನ್ಯಾಪೋನು ಸೇವಯ. ಯತ್ಪಾದ ಸಂಶ್ರಯ, ಯಾರ ಚರಣಗಳನ್ನು ಆಶ್ರಯಿಸಿಕೊಂಡು ಮುನಿಗಳು ಪ್ರಶಮಾಯನಾ ಅಂದರೆ ಪ್ರಶಮ ಅಂದರೆ ಮನಸ್ಸಮಾಧಾನ, ಪರಿಪೂರ್ಣ ಸಮಾಧಾನ, ಮನಸ್ಸಿನಲ್ಲಿ ಯಾವುದೇ ಇರಲಿ ಬಿಡಲಿ ನಿಶ್ಚಿಂತವಾಗಿ ಆನಂದವಾಗಿದ್ದಾರೆ. ಆ ಪರಿಪೂರ್ಣ ಆನಂದಕ್ಕೆ ಬಲ ಯಾವುದು? ಆಶ್ಚರ್ಯವಾಗ್ತದಲ್ಲವೇ, ನಮಗೆ ಒಂದು ಸುಖ ಬೇಕಂದರೆ ಇಷ್ಟು ಕಷ್ಟಪಡಬೇಕು, ಏನೋ ಬೇಕು, ಹಣ ಬೇಕು, ಆರೋಗ್ಯ ಬೇಕು, ಏನೋ ಬೇಕು, ಒಂದು ಚೂರು ಸುಖಕ್ಕೆ ಇಷ್ಟಿಷ್ಟು ಕಷ್ಟಪಡಬೇಕೇ, ಪರಿಪೂರ್ಣ ಆನಂದ ಬೇಕು ಅಂದರೆ ಇನ್ನೆಷ್ಟು ಕಷ್ಟಪಡಬೇಕು, ಎಷ್ಟು ಹಣ ಖರ್ಚಾಗಬೇಕು, ಏನೇನೋ ಅನಿಸುತ್ತೆ ಅಲ್ಲ. ಪರಿಪೂರ್ಣ ಆನಂದಕ್ಕೆ ಇಷ್ಟೇನು ಬೇಕಾಗಿಲ್ಲ, ಸಾಮಾನ್ಯವೇ ಸಾಕು. ಏನದು? ಭಗವಂತನ ಚರಣವನ್ನು ಆಶ್ರಯಿಸಿಕೊಳ್ಳು, ಚರಣಗಳನ್ನು ಕಡೆಗಣಿಸಬೇಡಿ. ಅದಕ್ಕಾಗಿ ಮುನಿಗಳು ಋಷಿಗಳು ಮಿಕ್ಕ ಎಲ್ಲ ಬಿಟ್ಟು ಒಂದು ಚರಣವನ್ನೇ ಹಿಡ್ಕೊಂಡರು. ಅಂಥ ಋಷಿಗಳು ಇಡೀ ಬ್ರಹ್ಮಾಂಡ ಸಮಾಜದಲ್ಲಿರುವ ಜನರೆಲ್ಲ ಋಷಿಗಳು ಮುನಿಗಳ ಚರಣ ಹಿಡ್ಕೊಳ್ತಾರೆ. ಆ ಋಷಿಗಳು ಮುನಿಗಳು ಯಾವ ಶಕ್ತಿಯಿಂದ ಅವರು ಸುಖವಾಗಿದ್ದಾರೆ ಅಂದರೆ ಭಗವಂತನ ಚರಣ ಅವರಿಟ್ಕೊಂಡರು. ಆದ್ದರಿಂದ ಯಾವ ಭಗವಂತನ ಚರಣ ಹಿಡ್ಕೊಳ್ಳುವುದರಿಂದ ಮುನಿಗಳಿಗೆ ದುಃಖವೆಲ್ಲ ದೂರವಾಯಿತೋ, ಆ ಭಗವಂತ ನೋಡಿ ಸದ್ಯಸ್ಪುನಂತಿ ಉಪಸ್ಪೃಷ್ಟ, ಈ ಮುನಿಗಳು ಋಷಿಗಳು ಭಕ್ತರು ಸಂತರು ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವರ ಸ್ಮರಣ, ಅವರ ಹತ್ತಿರಕ್ಕೆ ಬಂದರೆ ಸಾಕು, ಅವರ ಸನ್ನಿಧಿಯಲ್ಲಿ ಒಂದು ಸಲ ದರ್ಶನ ಮಾಡಿಕೊಂಡ್ರೆ ಸಾಕು, ನಮಗೆಲ್ಲ ದುಃಖ ಹೋಗುತ್ತದೆ, ಪಾಪ ಹೋಗುತ್ತದೆ, ಅವರ ಮಹಿಮಾ ಅಂತದ್ದು. ಹಾಂ, ಸಚ್ಚಿದಾನಂದ ಸ್ವಾಮೀಜಿಯಲ್ಲಿರುವಾಗ ಒಬ್ಬರು ಹೇಳುತ್ತಿದ್ದರು, ಯಾರು ಅವರು ಮತ್ತೂರವರು, ಹಾಂ ಅವರ ಅಪ್ಪ ಹೇಳಿದರಂತೆ ನೀವು ಹೋಗಿ ಇಲ್ಲಿರು. ಆವಾಗ ಹೇಳಿದ ನಾನು ಚಿಕ್ಕ ಹುಡುಗ, ಅವರು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಅವರು ಹೇಳಿದ್ದು ನಾನು ಪಾಠ ಅರ್ಥವಾಗ್ತಾ ಇಲ್ಲ, ಅವರ ಅಪ್ಪ ಹೇಳಿದರಂತೆ ನಿಮಗೆ ಪಾಠ ಗೀಟ ಅರ್ಥವಾಗಲಿ ಬಿಡಲಿ ಏನಲ್ಲ, ಸುಮ್ಮನೆ ಅಲ್ಲಿರು. ಆಗಾಗ ಅವರು ಹೊರಗೆ ಬರ್ತಾರೆ, ಅವರ ದರ್ಶನವಾಗ್ತದೆ, ನಿಮ್ಮ ಜನ್ಮ ಧನ್ಯ ಅಷ್ಟೇ, ಏನಿಲ್ಲ, ಏನು ಬೇಕಾಗಿಲ್ಲ ನಿಮಗೆ, ಸುಮ್ಮನೆ ಅವರನ್ನು ನೋಡು ಅದೇ ಸಾಕು ಅಂತ ಹೇಳಿದ್ರಂತೆ. ಅವರಷ್ಟೇ, ಆಗಾಗ ಬರ್ತಾರೆ, ಅವ್ರಿಗೋಸ್ಕರ ನೀವು ಸ್ನಾನ ಅನುಷ್ಠಾನ ಮಾಡಿಕೊಂಡು ರೆಡಿ ಆಗಿರಲಿ, ಕುಳಿತುಕೋಕಾಯಿತು, ಅವ್ರು ಯಾವಾಗ ಹೊರಗೆ ಬರ್ತಾರೋ ದರ್ಶನ ಮಾಡ್ಕೊ, ಅದೇ ಜನ್ಮ ಧನ್ಯ, ಇನ್ನೇನು ಬೇಡ, ಏನು ಮಾಡಬೇಕಾಗಿ ಅಲ್ಲಿರು ಅಷ್ಟೇ. ಇದು ಅಂಥದ್ದೇ ಪುಣ್ಯಕ್ಷೇತ್ರ, ಅವರು ಓಡಾಡಿದ್ದು, ಅವರು ಪಾದ ಬಿದ್ದಿದ್ದು ಸ್ಥಾನ, ಇದು ಸಾಮಾನ್ಯ ಸ್ಥಾನ ಅಲ್ಲ. ನೈಮಿಷಾರಣ್ಯ ಎಂಥದ್ದು, ಇದು ಒಂದು ನೈಮಿಷಾರಣ್ಯಕ್ಕಿಂತ ಕಡಿಮೆ ಏನಲ್ಲ. ಇಲ್ಲಿ ವಾಸ ಮಾಡಿದ್ರೂ ಗೊತ್ತಾಗ್ತದೆ ಎಷ್ಟು ಅದ್ಭುತವಾಗಿದೆ, ಒಂದು ದಿವ್ಯ ಶಕ್ತಿ ಇಲ್ಲಿ ಎಲ್ಲ ಕಡೆ ಇದೆ, ಒಂದು ಪುಣ್ಯಕ್ಷೇತ್ರವೇ. ಅದಕ್ಕಾಗಿ ಇಲ್ಲಿ ಬರುವುದು ಸ್ವಲ್ಪ ಹೊತ್ತು ಕುಳಿತಿರುವುದೇ ಒಂದು ಪಾಪಕ್ಷಯ, ಮನಸ್ಸಿಗೆ ಸಮಾಧಾನ, ಇದು ದಿವ್ಯ ಕ್ಷೇತ್ರ. ಆ ಸ್ವಾಮೀಜಿ ರಾಮ ಮಂದಿರ ಸ್ಥಾಪನ ಮಾಡಿದ್ದು ಅದು ಸಾಮಾನ್ಯ ಮಂದಿರ ಅಲ್ಲ, ಅಲ್ಲಿ ಸಾಕ್ಷಾತ್ ರಾಮಚಂದ್ರನೇ ಇದ್ದಂತೆ ಶಕ್ತಿ ಇದೆ, ಅಲ್ಲೊಂದು ಅಂಥ ದಿವ್ಯ ಶಕ್ತಿ ಇದೆ. ಅಲ್ಲಿ ಸಮಾಧಿ, ಅವರ ರೂಮು ಎಲ್ಲ ಇದ್ದಲ್ಲೂ ಎಲ್ಲರೂ ಹಾಗೆ ಇದೆ. ಆದ್ದರಿಂದ ಇಂಥ ಸ್ಥಾನದಲ್ಲಿ ಕುಳಿತುಕೊಂಡು ಅದು ಕೇಳುತ್ತಾ ಇದ್ದರೆ ಮನಸ್ಸು ಎಷ್ಟು ಏಕಾಗ್ರವಾಗುತ್ತದೆ, ಮನಸ್ಸು ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ತುಂಬುತ್ತದೆ ನೋಡಿ. ಬೇರೆ ಕಡೆ ಮನಸ್ಸು ಎಷ್ಟು ಜಪ ಧ್ಯಾನ ಮಾಡುವಕ್ಕೆ ಹೋದರೂ ಅಲಗಾಡ್ತದೆ, ಎಲ್ಲೆಲ್ಲೋ ಹೋಗಿಬಿಡ್ತದೆ, ನಿಲ್ಲುವುದೇ ಅಲ್ಲ. ಇಲ್ಲಿ ನೋಡು, ಬಂದರೆ ಸಾಕು ಅನಾಯಾಸವಾಗಿ ಮನಸ್ಸು ನಿಂತೇ ಬಿಡ್ತದೆ. ಆಹ್, ಎಷ್ಟು ಅದೃಷ್ಟ ನೋಡಿ. ಅದರಿಂದ ಯಾವ ಭಗವಂತನ ಚರಣ ಅನುಗ್ರಹದಿಂದ ಈ ಮಹಾತ್ಮರು ದರ್ಶನದಿಂದ ನನಗೆಲ್ಲ ನೋಡಿ, ಸದ್ಯ ಪುನಂತ್ಯುಪಸ್ಪೃಷ್ಟಾ ಸ್ವಧನ್ಯಾಪೋನು ಸೇವೆಯ, ಮಹಾತ್ಮರ ದರ್ಶನದಿಂದ, ಸ್ಪರ್ಶನದಿಂದ, ನಮಸ್ಕಾರದಿಂದ, ಮಾತು ಕೇಳುವುದರಿಂದಲೇ ನಿಮಗೆ ಪಾಪವೆಲ್ಲ ಹೋಗುತ್ತದೆ, ಮನಸ್ಸು ಸಮಾಧಾನವಾಗುತ್ತದೆ, ಏಕಾಗ್ರವಾಗ್ತದೆ. ಇದು ಪುಣ್ಯಕ್ಷೇತ್ರಕ್ಕಿಂತ ಹೆಚ್ಚಿನದಪ್ಪ ಮಹಾತ್ಮರ ಸನ್ನಿಧಿ. ನೀವು ಅಲ್ಲೆಲ್ಲಿ ಕಾಶಿಗೆ ಹೋಗ್ತೀರಿ? ನಾನು ಸುಮ್ಮನೆ ಇಲ್ಲದೆ ಸಲ್ಲದೆ ಪ್ರಶಂಸೆ ಮಾಡ್ತಾ ಇಲ್ಲ. ದೂರ ಕಷ್ಟಪಟ್ಟು ರೈಲ್ ಟಿಕೆಟ್ ಕೊಂಡುಕೊಂಡು ಹಣ ಖರ್ಚು ಮಾಡಿ ಅಲ್ಲಿಗೆ ಹೋಗಿ ಏನೇನೋ, ಅಲ್ಲಿ ನೀರು ಬದಲಾಯಿಸ್ತದೆ, ಊಟ ಬದಲಾಯಿಸ್ತದೆ, ಅನಾರೋಗ್ಯವಾಗ್ತದೆ, ಲಾಡ್ಜಿಂಗ್ ಸಿಗಲ್ಲ, ಅಲ್ಲಿ ಏನೋ ಆಟೋದಲ್ಲಿ ಏನೋ ಟ್ಯಾಕ್ಸಿನಲ್ಲಿ ಅವರು ಮೋಸ ಮಾಡ್ತಾರೆ, ಇವರು ಮೋಸ ಮಾಡ್ತಾರೆ, ಅಪ್ಪ ಸಹಿಸಿಕೊಂಡು ಬೈದು ಏನೋ ಮಾಡಿ ಕೊನೆಗೂ ಗಂಗಾ ಹೋದರೆ ಅಪ್ಪ ಗಂಗಾ ಎಲ್ಲ ಕೊಳೆ ಆಯಿತು ಎಂದು ಅವರನ್ನು ಬೈದು ಇವರನ್ನು ಬೈದು ಸ್ವಲ್ಪ ಸ್ನಾನ ಮಾಡಿ ಬರ್ತೀನಿ ಅಲ್ಲವೇ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದಕ್ಕಿಂತ
ಇಲ್ಲೇ ಇದೆ ದೊಡ್ಡ ಪುಣ್ಯಕ್ಷೇತ್ರ, ಇಲ್ಲಿ ಬರ್ತಾ ಇದ್ದೀವಾ, ಪ್ರತಿ ದಿವಸ ಬಂದು ಒಂದು ಸಲ ನಮಸ್ಕಾರ ದರ್ಶನ ಮಾಡಿಕೊಂಡು ಹೋದೇ ದೊಡ್ಡ. ಯಾಕಂದರೆ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಸದ್ಯ ಪುನಂತಿ ಮಹಾತ್ಮರ ಸನ್ನಿಧಿ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತ ತೀರ್ಥಾನಿ ತೀರ್ಥೀಕುರು ಅಂತ ಇನ್ನು ಮುಂದೆ ಹೇಳಲಿದ್ದಾರೆ. ತೀರ್ಥ ಪುಣ್ಯಕ್ಷೇತ್ರಗಳಿಗೆ ನಾವು ಹೋದರೆ ಮಹನೀಯರು ಪುಣ್ಯಕ್ಷೇತ್ರಗಳನ್ನೇ ಅವರೇ ಪುಣ್ಯಕ್ಷೇತ್ರಗಳನ್ನು ಪವಿತ್ರ ಮಾಡ್ತಾರೆ. ಅವರು ತೀರ್ಥಯಾತ್ರೆ ಮಾಡ್ತಾರೆ ಯಾಕೆ, ಒಂದು ಕಡೆ ಹೇಳಿದರು, ಮಹಾತ್ಮರು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ಗಂಗಾ ಸ್ನಾನ ಮಾಡ್ತಾರೆ, ಕಾಶಿಗೆ ಹೋಗ್ತಾರೆ, ಅವರೇಕೆ, ಅವರೆಲ್ಲ ಭಕ್ತರಾಗಿದ್ದರಲ್ಲ, ಇನ್ನೇಕೆ, ಅವರ ಹೃದಯದಲ್ಲೇ ಭಗವಂತನ ಕುಳಿತಿದ್ದಾನೆ, ಅವರೇ ಮಂದಿರ ಸ್ವರೂಪರಾಗಿದ್ದರು, ಅವರ ಮನಸ್ಸಿನಲ್ಲಿ ಕಣ್ಣು ಕಿವಿಯಲ್ಲಿ ಏನು ಮಾತಾಡಿದರು, ಏನು ಕುಳಿತಿದ್ದರು, ನಿಂತಿದ್ದರು, ಏನು ಮುಟ್ಟಿದ್ದರೂ ಅದು ಭಗವಂತನ ಸ್ಪರ್ಶ, ಭಗವಂತನ ಸ್ಮರಣ, ಆ ಭಾವದಲ್ಲಿರುತ್ತಾರೆ. ಅಂಥವರು ಇನ್ನೂ ತೀರ್ಥಯಾತ್ರೆ ಏಕೆ, ಸ್ನಾನ ಮಾಡುವುದೇಕೆ? ಏಕೆ ಗೊತ್ತಾ, ಒಬ್ಬ ಮಹಾತ್ಮ ಹೇಳಿದ ನನಗೆ, ನಮ್ಮ ಗುರುಗಳು ಹೇಳುತ್ತಿದ್ದರು, ಒಬ್ಬ ಗುರುಗಳು, ಅನೇಕ ಗುರುಗಳಲ್ಲಿ ಒಬ್ಬರು, ಲೌಕಿಕರು ಹೋಗಿ ಗಂಗಾ ಸ್ನಾನ ಮಾಡಿ ತಮ್ಮ ಪಾಪಗಳೆಲ್ಲ ಅಲ್ಲಿ ಬಿಟ್ಟು ಬರ್ತಾರೆ ಅಲ್ಲವೇ, ಅವರು ಸ್ನಾನ ಮಾಡಿ ಎಲ್ಲರೂ ಕೋಟಿ ಕೋಟಿ ಜನರು ಹೋಗಿ ಕುಂಭಮೇಳ ಸಮಯದಲ್ಲಿ ಎಲ್ಲರೂ ಸ್ನಾನ ಮಾಡಿ ಗಂಗೆಯಲ್ಲಿ ತಮ್ಮ ಪಾಪವನ್ನೆಲ್ಲ ಬಿಟ್ಟರೆ ಗಂಗೆಗೆ ಪಾಪ ಹೆಚ್ಚಾಗ್ತದಲ್ಲ, ಏನು ಮಾಡಬೇಕು? ಅದರಿಂದ ಒಬ್ಬ ಮಹಾತ್ಮ ಭಗವಂತನ ಭಕ್ತ ಜ್ಞಾನಿ ಬಂದು ಸ್ನಾನ ಮಾಡಿದರೆ ಇವರು ಬಿಟ್ಟಿರುವ ಪಾಪವೆಲ್ಲ ಹೋಗಿ ಗಂಗೆ ಪವಿತ್ರವಾಗಿದೆ. ಗಂಗೆಗೆ ಆ ಪವಿತ್ರತೆ ಏಕೆ? ಭಗವಂತನ ಸಂಸ್ಪರ್ಶದಿಂದ ಗಂಗೆ ಪವಿತ್ರವಾಗ್ತದೆ. ಆ ಭಗವಂತ ಇಲ್ಲಿ ಭಕ್ತರ ಹೃದಯದಲ್ಲಿ ಕುಳಿತಿದ್ದಾನೆ. ಅದರಿಂದ ಅವರು ಎಲ್ಲಿ ಹೆಜ್ಜೆ ಇಡುತ್ತಾನೋ ಅದು ಪವಿತ್ರವಾಗ್ತದೆ, ಪುಣ್ಯಕ್ಷೇತ್ರವಾಗ್ತದೆ. ಅದಕ್ಕಾಗಿ ಇಲ್ಲಿ ನೋಡಿ, ಸದ್ಯ ಪುನಂತ್ಯುಪಸ್ಪೃಷ್ಟಾ ಸ್ವರ್ಧನ್ಯಾಪೋನು ಸೇವಯ. ಇವರು ಸದ್ಯ ತಕ್ಷಣವೇ ನಮ್ಮನ್ನು ಪವಿತ್ರಗೊಳಿಸ್ತಾರೆ. ಗಂಗಾ ಹಾಗಲ್ಲ, ಗಂಗಾ ಪ್ರತಿದಿನ ಹೋಗಬೇಕು, ಸ್ನಾನ ಮಾಡ್ತಾ ಇರಬೇಕು. ನಾವೇ ಗಂಗಕ್ಕೆ ಹೋಗಿ ಸ್ನಾನ ಮಾಡಿ ಸ್ವಲ್ಪ ಮಾಡಿಕೊಳ್ಳಬೇಕಾಗ್ತದೆ, ಒಂದು ಕ್ರಿಯೆ ಇರುತ್ತದೆ ಅದಕ್ಕೆ. ಆದರೆ ಮಹಾತ್ಮರದು ಹಾಗಲ್ಲ. ಕರ್ಮದಲ್ಲಿ ಏನು ಪಾಪ ಮಾಡಿದರೆ ಪ್ರಾಯಶ್ಚಿತ್ತ ಕರ್ಮ ಹೇಳ್ಕೊಡ್ತಾರೆ ಅಲ್ಲವೇ, ಪ್ರಾಯಶ್ಚಿತ್ತ ಕರ್ಮ. ಈ ಕರ್ಮ ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ, ಕರ್ಮ ಮಾಡಿದರೆ ಪುಣ್ಯ ಬರುತ್ತದೆ, ಪಾಪ ಪರಿಹಾರವಾಗ್ತದೆ. ಮಹಾತ್ಮರ ಭಕ್ತರ ಜ್ಞಾನಿಗಳ ಸನ್ನಿಧಿಯಿಂದ ಸ್ಪರ್ಶದಿಂದ ಸ್ಮರಣದಿಂದಲೂ ಪಾಪ ಪರಿಹಾರವಾಗ್ತದೆ. ಎರಡಕ್ಕೆ ವ್ಯತ್ಯಾಸ ಇದೆ ನೋಡಿ, ಇವರು ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ, ಮುಂದೆ ಮತ್ತೆ ಹೇಳ್ತಾರೆ. ಇಲ್ಲಿ ಒಂದು ಸಲ ಹೇಳಿದರೆ ಸಂಕ್ಷಿಪ್ತವಾಗಿ ಹೇಳಿದರು, ಹೇಳ್ತೀನಿ ನೋಡಿ. ಕರ್ಮ ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ, ಕರ್ಮ ಮಾಡುವಾಗ ಏನು ಬೇಕು, ನಿಮ್ಮ ಮಾಡುವ ಕೈ ಕಾಲು ಪದ್ಧತಿಯಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ನೀವು ಎಷ್ಟು ಶ್ರದ್ಧೆ ಇಟ್ಕೊಳ್ತಿರೋ, ಎಷ್ಟು ಚೆನ್ನಾಗಿ ಕರ್ಮ ಮಾಡ್ತಿರೋ, ಅದಕ್ಕೆ ಅನುಗುಣವಾಗಿ ಪುಣ್ಯ ಉಂಟಾಗ್ತದೆ, ಪಾಪ ಪರಿಹಾರವಾಗ್ತದೆ. ಆದರೆ ಮಹಾತ್ಮರ ದರ್ಶನದಲ್ಲಿ, ಮಹಾತ್ಮರ ಭಕ್ತರ ದರ್ಶನದಲ್ಲಿ ನಮ್ಮ ಪ್ರಯತ್ನದ ಬಲ ಅಲ್ಲ, ನಮ್ಮ ಶ್ರದ್ಧಾ ಬಲ ಅಲ್ಲ. ನಮ್ಮ ಶ್ರದ್ಧ ಕಡಿಮೆ ಇದ್ದರೂ ಅವರ ಅನುಗ್ರಹ ಬಲ ಇರುತ್ತೆ, ಇನ್ನೊಬ್ಬರ ಅನುಗ್ರಹ ಬಲ ಹೆಚ್ಚಿದ್ದು ಅಲ್ಲವೇ. ನಾವು ಉದಾಹರಣೆ ಹೇಳ್ತೀವಿ, ನಾವು ಇದಕ್ಕೆ ಏನಿದೆ, ಏನೋ ರೋಗ ಬಂತು, ಈ ಔಷಧ ತಗೊಳ್ಳಲ್ಲ, ಅದು ನಾವೇ ನೋಡಿಕೊಂಡು, ಅಥವಾ ಇನ್ನೊಬ್ಬರಿಗೆ ನಮ್ಮಂಥ ಮನುಷ್ಯರ ಸಾಮಾನ್ಯ ಮನುಷ್ಯರನ್ನು ಕೇಳಿ ಅವ್ರು ಹೇಳ್ತಾರೆ ಇದು ಹಾಕೋ ಎಂದು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ ಅದಲ್ಲ ಇದು ಹಾಕೋ ಹೇಳ್ತಾರೆ, ಅದೋ ಇದೋ ಗೊತ್ತಿಲ್ಲ, ಅದು ಸ್ವಲ್ಪ ಹಾಕ್ಕೊಂಡು ನೋಡ್ತೀವಿ, ಇದು ಸ್ವಲ್ಪ ಹಾಕ್ಕೊಂಡು ನೋಡ್ತೀವಿ, ಕೊನೆಗೆ ಡಾಕ್ಟರ್ ಕಡೆ ಹೋದರೆ ತಕ್ಷಣ ಒಂದೇ ಟ್ಯಾಬ್ಲೆಟ್ ಕೊಡ್ತಾರೆ, ಎಲ್ಲ ಹೋಗ್ಬಿಡ್ತದೆ. ಏಕೆ? ಅವ್ರಿಗೆ ಸರಿಯಾಗಿ ಗೊತ್ತಿದೆ ಯಾವ ರೋಗಕ್ಕೆ ಯಾವ ಔಷಧಿ ಏನು ಅಂದರೆ, ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ತಕ್ಷಣ. ನಾವು ಏನೋ ಮಾಡಿ 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 2-3 ದಿವಸ ಆಗ್ತದೆ, ಏನೋ ಟೈಮ್ ಇಲ್ಲ, ಆದ್ದರಿಂದ ಏನೋ ನಂತರ ಹೋಗೋಣ ಅಂದರೆ ಯೋ ನೋವು ಹೆಚ್ಚಾಗ್ತಾ ಇದೆ, 3 ದಿವಸ ಆಯಿತು, ಕೊನೆಗೂ ಅಪಾಯಿಂಟ್ಮೆಂಟ್ ತೊಗೊಂಡಾಗ ಒಂದು ಟ್ಯಾಬ್ಲೆಟ್ಸ್ ಹೋಗಿಬಿಡ್ತದೆ ಅಥವಾ ಇಂಜೆಕ್ಷನ್ಗೆ ಹೋಗುತ್ತದೆ. ಹಾಗೆಯೇ ಭಕ್ತರ ಸನ್ನಿಧಿಯಿಂದ ಅವರ ಅನುಗ್ರಹವೇ ಕೆಲಸ ಮಾಡ್ತದೆ. ನಮ್ಮ ಶ್ರದ್ಧೆ ಕಡಿಮೆ ಇದ್ದರೂ ಪರವಾಗಿಲ್ಲ ನೋಡಿ, ಅಂದರೆ ಶ್ರದ್ಧೆ ಕಡಿಮೆ ಇರಬೇಕೆಂದೇನಲ್ಲ, ಶ್ರದ್ಧೆ ಕಡಿಮೆ ಇದ್ದರೂ ಅವರ ಅನುಗ್ರಹ ಬಲದಿಂದ ಅನುಗ್ರಹ ಮಾಡ್ತಾರೆ. ಕರ್ಮದಲ್ಲಿ ನಮ್ಮ ಶ್ರದ್ಧೆ ಸರಿಯಾಗಿರಬೇಕು. ನೀವು ಶ್ರದ್ಧೆ ಕಮ್ಮಿ ಇಟ್ಕೊಂಡ್ರೆ ಕರ್ಮ ಫಲವಾಗಲ್ಲ. ಯಾವುದೇ ಕರ್ಮ, ಯಾವುದೇ ಸಾಧನೆ ಶ್ರದ್ಧೆ ಇರಬೇಕು, ಮಾಡುವ ಪದ್ಧತಿ ಸರಿಯಾಗಿರಬೇಕು, ಶಾಸ್ತ್ರೋಕ್ತ ಪದ್ಧತಿಗೆ ಅನುಗುಣವಾಗಿ ಮಾಡಬೇಕು. ಶಾಸ್ತ್ರ ಪದ್ಧತಿಗೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದರೆ, ಹೆಚ್ಚು ಕಡಿಮೆ ಮಾಡಿದರೆ ಫಲ ಕಡಿಮೆ ಆಗ್ತದೆ, ಶ್ರದ್ಧೆ ಕಡಿಮೆ ಇದ್ದರೆ ಫಲ ಕಡಿಮೆ ಆಗ್ತದೆ. ಕರ್ಮ ಸಾಧನಕ್ಕಿಂತ ಮಹನೀಯರ ಅನುಗ್ರಹವು ದೊಡ್ಡದು. ಅದು ಇಲ್ಲಿ ಹೇಳುವ ತಾತ್ಪರ್ಯವೇನೆಂದರೆ, ನಮ್ಮ ಸಾಧನೆಯಲ್ಲಿ ನಮ್ಮ ಶ್ರದ್ಧಾ ಬಲ, ನಮ್ಮ ಸಾಧನ ಬಲ, ಪ್ರಯತ್ನ ಬಲ ಇರುತ್ತದೆ. ಪ್ರಯತ್ನ ಎಷ್ಟಿರುತ್ತದೋ, ಶ್ರದ್ಧೆ ಎಷ್ಟಿರುತ್ತದೋ ಅದಕ್ಕೆ ಅನುಗುಣವಾಗಿ ಫಲ ಉಂಟಾಗ್ತದೆ. ಅದೇ ಮಹನೀಯರ ಸನ್ನಿಧಿಗೆ ಹೋದರೆ ನಮ್ಮ ಪ್ರಯತ್ನ ಬಲ ಶ್ರದ್ಧಾ ಬಲಕ್ಕಿಂತ ಹೆಚ್ಚು. ಶ್ರದ್ಧೆ ಕಮ್ಮಿ ಇದ್ದರೂ ಮಹಾತ್ಮರ ಅನುಗ್ರಹ ಕೆಲಸ ಮಾಡ್ತಾರೆ, ಅದನ್ನು ತಿಳ್ಕೊಂಡು. ಕೆಲವರು ನಾಸ್ತಿಕರಿರುತ್ತಾರೆ, ಹೆಚ್ಚು ಶ್ರದ್ಧಾಭಕ್ತಿ ಇಲ್ಲ, ಯಾರೋ ಜೊತೆ ತಾಯಿ ಇರುತ್ತಾರೆ, ಇನ್ನೊಬ್ಬರು ಇರುತ್ತಾರೆ, ಜೊತೆಗೆ ಮಗನನ್ನು ಇನ್ನೂ ಯಾರನ್ನು ಕರ್ಕೊಂಡು ಹೋಗಿ, ಅವ್ರಿಗೆ ಇಷ್ಟ ಇಲ್ಲ ಹೇಳ್ತಾರೆ, ಪರವಾಗಿಲ್ಲಪ್ಪ ಒಂದು ಸಲ ಬಾ ನನಗೋಸ್ಕರ ಬಾ ಎಂದು, ಅಂಥವ್ರ ಮೇಲಿನ ಅನುಗ್ರಹ ಬೀಳುತ್ತದೆ. ನಾಸ್ತಿಕರ ಮೇಲಿನವರ ಅನುಗ್ರಹ, ಏಕೆ? ಮಹಾತ್ಮರ ಅನುಗ್ರಹ ಒಂದು ಸೂರ್ಯನ ಬೆಳಕಂತದ್ದು.
ಏಕೆಂದರೆ ಅವರು ನೋಡಿಕೊಂಡು ನೋಡಿಕೊಂಡು ಇವರನ್ನ ಅನುಗ್ರಹಿಸಬೇಕು, ಆಶೀರ್ವಾದ ಮಾಡಬೇಕು ಇರಲ್ಲ. ಅವರ ಹೃದಯವು ನಿತ್ಯವೂ ಆನಂದವಾಗಿ ಪರಮಾನಂದ ರೂಪವಾಗಿ ಅನುಗ್ರಹಶೀಲವಾಗಿಯೇ ಇರುತ್ತದೆ. ಆದ್ದರಿಂದ ಮಹಾತ್ಮರ ಶಕ್ತಿ, ಅನುಗ್ರಹ ಶಕ್ತಿ ಹೆಚ್ಚಿನ. ಅದಕ್ಕಾಗಿ ಸತ್ಸಾಂಗತ್ಯ ದೊಡ್ಡದು ಸುಮ, ಮಹಾತ್ಮರ ಸನ್ನಿಧಿ ದರ್ಶನ ಆಶೀರ್ವಾದ ದೊಡ್ಡದು. ಆದ್ದರಿಂದ ನಮ್ಮ ಸಾಧನಕ್ಕಿಂತ ಹೆಚ್ಚಿನ ಬಲ ಭಕ್ತರ ಸನ್ನಿಧಿ, ಮಹಾತ್ಮರ ಸನ್ನಿಧಿ. ಅವರ ದರ್ಶನದಿಂದಲೇ ಹೆಚ್ಚಿನ ಫಲ ಉಂಟಾಗ್ತದೆ. ನಾವು ಸಾಧನ ಮಾಡಿಕೊಂಡಿದ್ದು ನಿಧಾನವಾಗಿ ಆಗ್ತದೆ. ಏಕೆ? ನಾವು ಇವತ್ತು ಶ್ರದ್ಧ, ನಾಳೆ ಸ್ವಲ್ಪ, ನಾಳೆ ಸ್ವಲ್ಪ, ನಾಳೆ ಸ್ವಲ್ಪ. ಯಾವುದೋ ಒಂದು ಮಂಡಲ ಕಾಲ 41 ದಿವಸ ಮಾಡಬೇಕು ಜಪ ಪಾರಾಯಣ ಎಂದು ಹೇಳಿದರೆ ಅವರು ದರ್ಶನ ಮಾಡ್ಕೋ, 1 ದಿವಸದಲ್ಲಿ ನಿಮಗೆ 41 ದಿವಸದ ಫಲ ಬಂದು ಬಿಡ್ತಾರೆ. ಏಕೆ? ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪರೇ. ಅವರ ಹೃದಯದಲ್ಲಿ, ಬಾಯಿಯಲ್ಲಿ, ಅವರ ಕಣ್ಣಿನ ನೋಟದಲ್ಲಿ ಭಗವಂತನೇ ಕೊಡ್ತಿದ್ದಾನೆ. ಅವರ ದೃಷ್ಟಿಯಲ್ಲಿ ಬಿದ್ದರೆ ಸಾಕು, ಅದು ಭಗವಂತನ ದೃಷ್ಟಿ. ಅವರು ಬಾಯಿನಿಂದ ಮಾತಾಡಿದರೆ ಆಯಿತು, ಆಶೀರ್ವಾದ ಮಾಡಿ ಅಂದರೆ ನಕ್ಕಿ ಬಿಟ್ಟರೆ ಸಾಕು, ಅವ್ರಿಗೆ ಮುಗುಳು ನಗು ಆದರೆ ಸಾಕು, ಅದರಲ್ಲೇ ಆಶೀರ್ವಾದ ಬಂತು. ಅವರು ಕಣ್ಣು ಹೀಗೆ ತಿರುಗಿ ನೋಟರೆ ಸಾಕು, ಆಶೀರ್ವಾದ ಆಯಿತು. ಅವರ ಸ್ಪರ್ಶ, ಅವರ ದರ್ಶನವಾದರೆ ಸಾಕು. ಏಕೆ? ಅವರ ಹೃದಯದಲ್ಲಿ, ಅವರ ಹೆಜ್ಜೆ ಹೆಜ್ಜೆ, ಅವರ ಮಾತು, ಅವರ ಇಂದ್ರಿಯ ಅಂದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಒಂದೊಂದು ಭಗವಂತನ ಪ್ರೇರಣದಿಂದಲೇ ನಡೀತಾ ಇದೆ ಅಂದರೆ ಸಾಕ್ಷಾತ್ ಭಗವದ್ ರೂಪರೇ. ಆದ್ದರಿಂದ ಅವರ ಅನುಗ್ರಹ ಹೆಚ್ಚೆಂದು ಅದೇ ಹೇಳ್ತಾ ಇದ್ದಾರೆ. ಇಷ್ಟು ಅನುಗ್ರಹ ಭಕ್ತರಿಗೆ ಹೇಗೆ ಬಂತು ಅಂದರೆ ಆ ಭಗವಂತನ ಸ್ಮರಣ, ನಿರಂತರ ಸ್ಮರಿಸಿ 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 ಅವರು ಪ್ರಯತ್ನದಿಂದ ಸ್ಮರಣ, ಸಾಧಕರಾಗಿರುವಾಗ ಪ್ರಯತ್ನಪೂರ್ವಕ ಸ್ಮರಣ ಮಾಡ್ತಾರೆ, ನಂತರ ಅವರು ಪ್ರಯತ್ನ ಮಾಡಲ್ಲ, ಆ ಸ್ಮರಣ ತಾನೇ ತಾನೇ ಬಂದು ಬಿಡ್ತಾರೆ, ತಾನೇ ಇದ್ದು ಬಿಡ್ತಾರೆ ಅಷ್ಟೇ. ತಾವು ಪ್ರಯತ್ನ ಮಾಡಬೇಕಾಗಿಲ್ಲ. ಕೂತಿದ್ದರೂ, ನಿಂತಿದ್ದರೂ, ಮಲ್ಕೊಂಡರೂ ನಿದ್ದೆಯಲ್ಲಿಯೂ ಆಗುತ್ತದೆ ಭಗವತ್ ಸ್ಮರಣೆ. ಏಕೆ? ಹೃದಯದಲ್ಲೇ ಕುಳಿತಿದ್ದಾನೆ ಭಗವಂತ ಅವರಿಗೆ. ಅವರು ಪ್ರಯತ್ನಪೂರ್ವಕ ಮಾಡಬೇಕಾಗಿಲ್ಲ, ತಾನೇ ನಡೆಯುತ್ತೆ. ಉಸಿರು ನಾವು ಪ್ರಯತ್ನದಿಂದ ಮಾಡ್ತೀವ, ತಾನೇ ನಡೆಯುತ್ತೆ. ಹಾಗೆ ಭಕ್ತರಿಗೆ, ಜ್ಞಾನಿಗಳಿಗೆ ಆ ಭಗವಂತನ ಸ್ಮರಣ, ಭಗವಂತನ ಅರಿವು ತನ್ನಲ್ಲಿ, ಉಸಿರು ಹಾಗೆ ತಾನಾಗಿದ್ದು ಬಿಡ್ತದೆ. ಅಂಥ ಮಹನೀಯರು ಸಾಕ್ಷಾತ್ ಅವತಾರ ಪುರುಷರ ಹಾಗೆ. ಅದರಿಂದ ಅವರ ದರ್ಶನ, ಅವರ ಸ್ಮರಣ, ಅವರ ಆಶೀರ್ವಾದ ನಮ್ಮ ಸಾಧನಕ್ಕಿಂತ ಹೆಚ್ಚಿನದು. ಇಷ್ಟು ಮಹಿಮೆ ಭಕ್ತರಿಗೆ ಎಲ್ಲಿಂದ ಬಂತು? ಭಗವಂತನದಿಂದ. ಅದರಿಂದ ಆ ಭಗವಂತನ ಕಥೆ ನಮಗೆ ಹೇಳಿ. ಕೋವಾ ಭಗವತಸ್ತಸ್ಯ ಪುಣ್ಯಶ್ಲೋಕೇಢ್ಯ ಕರ್ಮಣಃ ಶುದ್ಧಿಕಾಮೋ ನ ಶೃಣುಯಾದ್ ಯಶಃ ಕಲಿಮಲಾಪಹಂ. ಅಂಥ ಭಗವಂತನ ಕಥೆಯನ್ನು ಕೇಳುವುದಕ್ಕೆ ಯಾರು ಇಷ್ಟಪಡಲ್ಲ? ಯಾರಿಗಿಷ್ಟವಿಲ್ಲ? ಕಲಿಮಲಾಪಹಂ ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿಃ. ಈಗ ಭಗವಂತನ ಲೀಲೆ, ಜನ್ಮ ಆಯಿತು, ಜನ್ಮ ಮಹಿಮೆ. ಈಗ ಅವರ ಲೀಲೆಗಳು, ಬಾಲಕನಾಗಿರುವಾಗ ಎಷ್ಟು ಲೀಲೆಗಳು ದಶಮಸ್ಕಂಧದಲ್ಲಿ ಬರುತ್ತದೆ, ಎಲ್ಲರೂ ನೋಡೋಣ. ಅವರ ಲೀಲೆಗಳೆಲ್ಲ ಏನೇನೋ ಕ್ರಿಯೆಗಳು ಮಾಡಿದ, ಬೃಂದಾವನದಲ್ಲಿ, ಆ ಯಮುನಾ ನದಿಯಲ್ಲಿ ಏನೇನೋ ಮಾಡಿದ, ಆ ಗೋವುಗಳನ್ನು ಮೇಯಿಸುವುದು ಅದೆಲ್ಲ ಮಾಡಿದ. ಸೊ ತಸ್ಯ ಕರ್ಮಾಣಿ ಉದಾರಾಣಿ ಪರಿಗೀತಾನಿ ಸೂರಿಭಿಃ. ಭಕ್ತರು, ಮಹನೀಯರು, ಪಂಡಿತರು, ವಿದ್ವಾಂಸರು ಎಲ್ಲ ಅವರ ಕಥೆಗಳನ್ನೇ ಬರ್ಕೊಳ್ತಾ ಇದ್ದಾರೆ. ಬ್ರೂಹಿನ ಶ್ರದ್ಧಧಾನಾಂ ಲೀಲಯಾದ ತತಃ ಕಲಾ. ಆ ಲೀಲಾ ರೂಪವಾಗಿ ಮಾಡಿದ ಅದೆಲ್ಲ ನಮಗೆ ಹೇಳಿಬಿಡಿ. ಹರೇರ್ ಧೀಮನ್ ಅಥಾಖ್ಯಾಹಿ ಹರೇರ್ ಧೀಮನ್ ಅವತಾರ ಕಥಾ ಶುಭಾ ಲೀಲಾ ವಿದತ ಸ್ವೈರಂ ಈಶ್ವರಸ್ಯಾತ್ಮ ಮಾಯಯ. ಈ ಲೀಲೆಗಳನ್ನು ಹೇಗೆ ಮಾಡಿದ? ನಮ್ಮ ಹಾಗೆ ಕರ್ಮದಿಂದ ಪ್ರೇರಿತರಾಗಿ ಅಲ್ಲ, ಪೂರ್ಣ ಸ್ವತಂತ್ರ, ಪೂರ್ಣ ಸ್ವೇಚ್ಛ ತನ್ನ ಸಂಕಲ್ಪ ಮಾತ್ರೇಣ. ಮಾಯಾ ಪ್ರೇ ತನ್ನ ಮಾಯ ತನ್ನ ಕೈಯಲ್ಲಿರುತ್ತದೆ. ತನ್ನ ಶಕ್ತಿಯಿಂದ ತಾನು, ತನ್ನ ಕೈಯಲ್ಲಿ ಅಂದರೆ ತನ್ನ ಸಂಕಲ್ಪ ಮಾತ್ರ, ಹೇಗೆ ಬೇಕೋ ಹಾಗೆ ಮಾಡ್ತಾನೆ, ಯಾವುದು ಬೇಕೋ ಅದು ಮಾಡ್ತಾನಷ್ಟೇ, ಪೂರ್ತಿ ತನ್ನ ಕೈಯಲ್ಲಿ. ಸ್ವೈರ ಲೀಲಾ ವಿದತ ಸ್ವೈರಂ ಈಶ್ವರಸ್ಯಾತ್ಮ ಮಾಯಯ ವಯಂ ತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ಅವರ ಕಥೆ ಕೇಳುತ್ತಾ ಇದ್ದರೆ ಭಗವಂತನ ಕಥೆ ಹೆಜ್ಜೆ ಹೆಜ್ಜೆನು ಸ್ವಾದು ಸ್ವಾದು ಪದೇ ಪದೇ. ಆ ಮಾತು ನೋಡಿ, ಸ್ವಾದು ಅಂದರೆ ಮಧುರವಾಗಿ, ಹೆಜ್ಜೆ ಹೆಜ್ಜೆನೂ ಮಧುರವೇ. ಕಥೆ ಎಲ್ಲ ಕೇಳಿದ ನಂತರ ಕೆಲವು ಅಂಶ ಇದೆ, ಕೆಲವು ಅಂಶ ಇಲ್ಲ ಅಂದಲ್ಲ, ಪ್ರತಿಯೊಂದು ಹೆಜ್ಜೆ ಮಧುರವಾಗಿರುತ್ತದೆ ಭಗವಂತನ ಕಥೆ. ಕೃತವಾನ್ ಕೆಲ ವೀರ್ಯಾಣಿ ಸಹ ರಾಮೇಣ ಕೇಶವ. ಬಲರಾಮನ ಜೊತೆಗೆ ಕೇಶವ ಎಲ್ಲೆಲ್ಲಿ ಲೀಲೆಗಳು ಮಾಡಿದರೋ ಒಂದೊಂದು ಹೆಜ್ಜೆ ಹೆಜ್ಜೆ ಕೇಳಬೇಕನಿಸುತ್ತದೆ. ಅವರ ಹೆಸರೇನು? ಸೂರ್ದಾಸ್. ಸೂರ್ದಾಸು ಕೃಷ್ಣ ಭಕ್ತ. ಅವರು ಕೃಷ್ಣ ಲೀಲೆಗಳನ್ನು ಬಾಲಲೀಲೆಯನ್ನೇ ಮಾಡಿದ. ಇಡೀ ಕೃಷ್ಣ ಲೀಲೆಗಳು ನೋಡಿದರೆ ಇನ್ನೂ ದಪ್ಪ ಪುಸ್ತಕ ಆಗ್ತದೆ. ಕೇವಲ ಬಾಲಕೃಷ್ಣನೇ ಇಟ್ಕೊಂಡ. ಆ ಬಾಲಲೀಲೆಗಳನ್ನಾದರೂ, ಕೇವಲ ಬಾಲಲೀಲೆಗಳು ಎಷ್ಟಿರುತ್ತವೆ? ಅವರು ಕಣ್ಣು ಮುಚ್ಚಿಕೊಂಡು ಆ ಭಕ್ತಿಭಾವದಿಂದ ತನ್ನನ್ನು ತಾನು ಮರೆತು ಹೋದರೆ ಸಿನಿಮಾ ಹಾಗೆ ಕಣ್ಣಿಗೆ ಎದುರಾಗಿ ಎಲ್ಲ ಕಂಡು ಬರುತ್ತಿತ್ತು, 3D ಪಿಕ್ಚರ್. ಅವರು ಮಾಡಿರುವ ಲೀಲೆಗಳು ಭಾಗವತದಲ್ಲಿ ಕೆಲವೇ ವರ್ಣನವಾಗಿವೆ, ಇನ್ನೂ ಎಷ್ಟೋ ಲೀಲೆಗಳು ಮಾಡಿದರು.
ಭಾಗವತದಲ್ಲಿ ಹೇಳದೇ ಇರುವ ಲೀಲೆಗಳನ್ನು ತಾನು ಕಣ್ಣಾರ ನೋಡಿ ಬರೆದಿದ್ದ. ಲಕ್ಷ ಕೀರ್ತನೆಗಳು ಬರೆದಿದ್ದ, ಲಕ್ಷ ಕೀರ್ತನೆಗಳು ಸರ್ದಾಸ್, ಎಲ್ಲ ಕೇವಲ ಬಾಲಲೀಲೆ. ಒಂದೊಂದು ನೋಡಿದರೆ ಆಶ್ಚರ್ಯವಾಗ್ತದೆ. ಅದು ಆ ಕೀರ್ತನ ಒಂದೊಂದು ಓದುತ್ತಾ ಇದ್ದರೆ ಅನಿಸುತ್ತದೆ ಇದು ಯಾವುದು ಕಲ್ಪನೆ ಅಲ್ಲ, ಇದು ನಿಜವಾಗಿ ನಡೆದಿದೆ ಅನಿಸುತ್ತದೆ. ಏಕೆಂದರೆ ಅವರು ಕವಿ ಕಲ್ಪನಾ ರೂಪವಾಗಿ ಕಲ್ಪನೆ ಮಾಡಿದ್ದೆಲ್ಲ ತನ್ನ ಹೃದಯದ ದರ್ಶನ ಮಾಡಿಕೊಂಡಾಗ ಅವರು ಕುರುಡನಾಗಿ ಬಿಟ್ಟ, ಯಾಕಂದರೆ ತನ್ನ ಕಣ್ಣು ಕಿತ್ಕೊಂಡು ಬಿಟ್ಟ ಅದು. ಆದರೆ ಅವರು ಕೀರ್ತನ ಮಾಡುತ್ತಿದ್ದರೆ ಕೃಷ್ಣ ಸ್ವಯಂ ಬರುತ್ತಿದ್ದ. ಚಿಕ್ಕ ಮಗುವಾಗಿ ಬಂದು ಕೈ ಹಿಡ್ಕೊಂಡು ನದಿ ಕಡೆಗೆ ಹೋಗಿ ಸ್ನಾನ ಮಾಡಿ ನಂತರ ಬರುವಾಗ ಜೊತೆಗೆ ಯಾರೋ ಮಿಕ್ಕ ಜನರು ನೋಡಿದರು, ಯಾರೋ ಹುಡುಗ ಬರ್ತಾ ಇದ್ದಾನೆ ಯಾರೋ ಎಂದು ಗೊತ್ತಿಲ್ಲ. ಯಾರೋ ಶಿಷ್ಯರೋ ಒಂದು ದಿನ ಬಂದಾಗ ನೋಡಿ ಸಾಕ್ಷಾತ್ ಕೃಷ್ಣ ಇದ್ದಾರೆ ಅಂತ ಹೇಳಿ ಆ ದಿನದಿಂದ ಅವ್ರು ಬರೋದೇ ನಿಲ್ಲಿಸಿಬಿಟ್ಟರು. ಅವ್ರು ಗೊತ್ತೇ ಇಲ್ಲ ಇಷ್ಟು ದಿನ ಯಾರೋ ಹುಡುಗ ಬಂದ, ನನ್ನನ್ನು ಕೈ ಹಿಡ್ಕೊಂಡು ಹೋಗುತ್ತಿದ್ದ, ಸ್ನಾನ ಮಾಡಿಸ್ತಿದ್ದ, ಮತ್ತೆ ಇಲ್ಲಿಗೆ ಬಂದು ಬಿಡುತ್ತಿದ್ದ. ನಾನೇನೋ ಕೀರ್ತನೆ ಮಾಡುವಾಗ ಕೂತ್ಕೊಂಡು ಕೇಳುತ್ತಿದ್ದ, ಯಾರು ಹುಡುಗನೂ ಗೊತ್ತಾಗಲ್ಲ, ಯಾರೋ ಹುಡುಗ ಅಂದ್ಕೊಂಡ, ಯಾರೋ ಶಿಷ್ಯನೂ ಅಂದ್ಕೊಂಡ. ಕೆಲವು ದಿವಸ ನಂತರ ಯಾರೋ ನೋಡಿದರೆ ಈ ನೋಡಿದರೆ ಸಾಕ್ಷಾತ್ ಕೃಷ್ಣನೇ ಆಗಿದ್ದಾನೆ. ಆವಾಗ ಅಷ್ಟೇ ಕಂಡು ಬರೋದು ನಿಂತು ಹೋಯಿತು. ಅಂದರೆ ಅವ್ರಿಗೆ ಗೊತ್ತಾಯಿತು ಎಷ್ಟೋ ದಿವಸ ಸಾಕ್ಷಾತ್ ಕೃಷ್ಣನೇ ಬಂದ. ಏಕೆ ಇವರು ಎಷ್ಟು ಹೃದಯ ಭಕ್ತಿ ಅಂದರೆ ವೇದವ್ಯಾಸನಂಥ ಹೃದಯ, ತನ್ನ ಬಾಲ ಲೀಲೆಗಳೆಲ್ಲ ಪ್ರತ್ಯಕ್ಷವಾಗಿ ತೋರಿಸಿದ. ಒಂದೊಂದು ಲೀಲೆ ಅವರ ಕೀರ್ತನಗಳನ್ನು ನಾವು ಓದಿದ್ದರೂ ಅನಿಸುತ್ತದೆ, ಒಂದೊಂದು ಲೀಲೆ ಒಂದು ಲೀಲೆ ಹೇಳಿದ್ದು ಒಂದು ಕೀರ್ತನದಲ್ಲಿದ್ದು ಇನ್ನೊಂದರಲ್ಲಿ ರಿಪೀಟ್ ಆಗಲ್ಲ. ಆಶ್ಚರ್ಯ, ಇಷ್ಟು ಲೀಲೆಗಳು ಹೇಗೆ ದರ್ಶನ. ಅನಂತ ಹರಿ ಅನಂತ ಹರಿ ಕಥಾ ಅನಂತ ಎಂದು ಹೇಳ್ತಾ, ಹರಿ ಅನಂತ ಹರಿ ಕಥೆಗಳು ಅನಂತ. ಆದ್ದರಿಂದ ಅಂಥದ್ದು ಬಲರಾಮನ ಜೊತೆಗೆ ಮಾಡಿದ್ದು ಒಂದೊಂದು ಲೀಲೆ ಅಷ್ಟು ಅದ್ಭುತವಾಗಿದೆ, ರಮಣೀಯವಾಗಿದೆ. ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ, ಮನುಷ್ಯ ರೂಪದಲ್ಲಿದ್ದಾನೆ. ಕಪಟ ಮನುಷ್ಯ ಅಂದರೆ ಗೊತ್ತಾ, ಮನುಷ್ಯ ರೂಪ ನಿಜವಾಗಿ ಮನುಷ್ಯ ಅಲ್ಲ, ಅಲ್ಲಿ ಕಪಟ. ಕಪಟ ಅಂದರೆ ಅದೊಂದು ಕೆಟ್ಟ ಅರ್ಥ ಅಲ್ಲ, ಒಳ್ಳೆಯ ಅರ್ಥ. ಒಳ್ಳೆಯ ಅರ್ಥದಲ್ಲಿ ನೋಡಿ ಕಪಟ ಅಂದರೆ ನಮಗೆ ಮನುಷ್ಯನಾಗಿ ಕಂಡು ಬರ್ತಾನೆ, ನಿಜವಾಗಿ ಮನುಷ್ಯನಲ್ಲ, ಸಾಕ್ಷಾತ್ ಪರಮಾತ್ಮ. ಸಾಕ್ಷಾತ್ ಪರಮಾತ್ಮವೇ ಪರಮಾತ್ಮನೇ ಮನುಷ್ಯ ರೂಪವಾಗಿ ಬಂದರೆ ಏನು ಮಾಡ್ತೀವಿ, ಕಪಟ. ಅವರು ಮನುಷ್ಯ ಅಲ್ಲಪ್ಪ, ಅದು ಕಪಟ ಮನುಷ್ಯ. ಕಪಟ ಮನುಷ್ಯ ಅಂದರೆ ಕಪಟ ಮನುಷ್ಯ ಆದರೆ ಇನ್ನೂ ಒಳ್ಳೆಯದೇ, ಸಾಕ್ಷಾತ್ ಭಗವಂತನೇ ಆಗ್ತಾನೆ ಅಲ್ಲ, ನಮಗದೇ ಬೇಕು. ಕಪಟ ಮನುಷ್ಯ ಅಂದರೆ ಮನುಷ್ಯನ ವೇಷ, ನಿಜವಾಗಿ ಸಾಕ್ಷಾತ್ ಪರಮಾತ್ಮ. ಕಪಟ ಮನುಷ್ಯ ಗೂಢ ಅಂದರೆ ಯಾರಿಗೂ ಗೊತ್ತಾಗದಂತೆ ಮನುಷ್ಯ ರೂಪದಲ್ಲಿದ್ದಾನೆ, ತನ್ನ ಅನುಗ್ರಹ ಯಾರ ಮೇಲೆ ಮಾಡ್ತಾನೋ ಅವರಿಗೆ ಗೊತ್ತಾಗ್ತದೆ. ಮಿಕ್ಕ ಜನರಿಗೊಂದು ಮನುಷ್ಯನೇ ಅಂದ್ಕೊಳ್ತಾನೆ, ಗೊತ್ತೇ ಆಗಲ್ಲ. ಸಾಮಾನ್ಯ ಮನುಷ್ಯರ ಹಾಗಿರುತ್ತಾನೆ, ಗೊತ್ತೇ ಆಗಲ್ಲ. ಸ್ವಲ್ಪ ಅನುಗ್ರಹ ಮಾಡಿದರೆ ಸಾಕ್ಷಾತ್ ಪರಮಾತ್ಮನೇ ಎಂದು ದರ್ಶನವಾಗ. ಕಲಿಮಾಗತಮಾಜ್ಞಾಯ ಕ್ಷೇತ್ರೆಯಸ್ಮಿನ್ ವೈಷ್ಣವೇ ವಯಂ. ನಾವು ಭಕ್ತರು, ವಿಷ್ಣು ಭಕ್ತರು. ಕಲಿ ಬಂದಿದೆ ಎಂದು ಗೊತ್ತಾಯಿತು. ಕಲಿ ಬಂದಿದ್ದರೆ ಬುದ್ಧಿ ಎಲ್ಲ ಹಾಳುವಾಡ್ತದೆ. ಎಲ್ಲಿ ಹೋದರೂ ಏನೇನೋ ಜನರೆಲ್ಲ ಸ್ವಾರ್ಥಪರರು, ಮೋಸಗಾರರು, ತನ್ನ ಇದೇ ನೋಡ್ಕೊಳ್ತಾರೆ. ಇಹಲೋಕ ಸುಖ ಭೋಗಪರಾಯಣತ ಅಭಿಮಾನ ಅಹಂಕಾರ. ಆದ್ದರಿಂದ ಎಲ್ಲಿ ಹೋಗಲಿ, ಅದರಿಂದ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ. ಕ್ಷೇತ್ರ ಯಸ್ಮಿನ್ ವೈಷ್ಣವಿ, ಇದು ಇದು ನೈಮಿಷಾರಣ್ಯ, ಇಲ್ಲಿಯಾದರೂ ಕಲಿಮಹಿಮ ಕಡಿಮೆ ಇರುತ್ತದೆ ಅಂದ್ಕೊಂಡು ನಾವು ಬಂದಿದ್ದೇವೆ. ಆಸೀನ ದೀರ್ಘಸತ್ರೇಣ ಕಥಾಯಾಮ ಸಕ್ಷಣಾಹರೆ. ನಾವು ದೊಡ್ಡ ಸತ್ರ ಇಟ್ಕೊಂಡು, ಸತ್ರ ಅಂದರೆ ಯಜ್ಞ, ಈ ಯಜ್ಞಕ್ಕೆ ಇಡೀ ದಿವಸ ಹೋಗುತ್ತದೆ ಅಲ್ಲವೇ. ಎಷ್ಟೋ ಯಜ್ಞಗಳು ಮಾಡಬೇಕು. ಆ ಯಜ್ಞ ಮಾಡ್ತಾ ಮಾಡ್ತಾ ನಾವು ಹೇಗೆ ಮಾಡಿದ್ದೇವೆ ಅಂದರೆ, ಚೆನ್ನಾಗಿ ಯಜ್ಞ ಬೇಗ ಮಾಡಿಕೊಂಡು ಸ್ವಲ್ಪ ಟೈಮ್ ಉಳಿಸ್ಕೊಂಡಿದ್ದೇವೆ. ಸಕ್ಷಣಾವಯಂ ಕಥಾಯಾಮ್ ಸಕ್ಷಣಾಹರೇ. ಹರಿಕಥೆಯನ್ನು ಕೇಳಬೇಕೆಂದು ಅತಿಪ್ರೀತಿಯಿಂದ ಯಜ್ಞ ಮುಗಿಸ್ಕೊಂಡು ಯಜ್ಞ ಮಾಡುವಾಗ ಭಗವಂತನ ಕಥೆ ಕೇಳಬೇಕೆಂದು ಅದರ ಮೇಲೆ ಉತ್ಸಾಹ ಹೆಚ್ಚಿತ್ತು. ಅದಕ್ಕೋಸ್ಕರ ಮುಗಿಸ್ಕೊಂಡು ಟೈಮ್ ಹೇಗಾದರೂ ಉಳಿಸ್ಕೊಂಡು ಬಂದಿದ್ದೇವೆ. ಈ ಟೈಮ್ ವೇಸ್ಟ್ ಆಗಬಾರದು. ಈ ಉಳಿದ ಟೈಮ್ ನೀವು ಭಗವತ್ ಕಥೆಯನ್ನೇ ಹೇಳಿ. ಆಸೀನಾ ದೀರ್ಘಸತ್ರೇಣ ಕಥಾಯಾಮ್ ಸಕ್ಷಣಾಹರೇ ತಮ್ಮ ಸಂದರ್ಶಿತೋ ಧಾತ್ರ ದುಸ್ತರಂ ತ್ರಿಸ್ಥಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರಯಿ ವರ್ಣವಂ. ಅದರಿಂದ ನೋಡಿ, ನಾವಿಲ್ಲಿಗೆ ಬಂದಿದ್ದೇವೆ, ಯಜ್ಞ ಮಾಡಿದ ನಂತರ ಸ್ವಲ್ಪ ಟೈಮ್ ಉಳಿಸ್ಕೊಂಡಿದ್ದೇವೆ, ಭಗವಂತನ ಕಥೆ ಕೇಳಬೇಕು ಎಂದು ನಮಗಿತ್ತು ಮನಸ್ಸಿನಲ್ಲಿ. ಇಲ್ಲಿ ಯಾರು ಹೇಳುವರು ನಮಗೆ ಸಿಗಬೇಕು. ಏನೋ ನಮ್ಮ ಬೇಡಿಕೆ ಹೇಳ್ತಾರ, ನಮ್ಮ ರಿಕ್ವೆಸ್ಟ್, ಹಾಂ, ನಮ್ಮ ಬೇಡಿಕೆಯನ್ನು ಸಾಕ್ಷಾತ್ ಭಗವಂತನೇ ಕೇಳಿದ್ದನು ಏನೋ, ಕೇಳಿದ್ದಾನೆ ಇನ್ನೇನು, ಅದಕ್ಕಾಗಿ ನಿಮ್ಮನ್ನು ಕಳಿಸಿಬಿಟ್ಟ. ನೋಡಿ, ನಾವು ಅಂದ್ಕೊಂಡಿದ್ದೀವಿ ಸಮಯ ಉಳಿದಿದೆ, ಈ ಸಮಯದಲ್ಲಿ ಭಗವಂತನ ಕಥೆ ಕೇಳಬೇಕು, ಸುಮ್ಮನೆ ಏನೋ ಮಾತುಕತೆ ಹರಟೆ ಮಾಡುತ್ತಾ ಟೈಮ್ ವೇಸ್ಟ್ ಮಾಡಬಾರದು ಅಂದ್ಕೊಂಡಿದ್ವಿ. ಏನೋ ಆಶ್ಚರ್ಯ, ನೀವು ಬಂದಿದ್ದೀರಿ. ನಮಗನಿಸಿತು ನಮ್ಮ ಮನಸ್ಸು ಭಗವಂತನಿಗೆ ಅರ್ಥವಾಯಿತೇನು, ಇವನ್ನೇ ಕಳಿಸಿಬಿಟ್ಟ. ಇವರು ಏನು ಮಾಡ್ತಾನೆ ಅಂದರೆ ಇವರು ಭಗವತ್ ಕಥನೇ ಹೇಳ್ತಾನೆ, ಬೇರೆ ಯಾವ ಕೆಲಸ ಬರಲ್ಲ ಅವರಿಗೆ. ಯಾರಿಗೆ ಸೂತನಿಗೆ ಯಾವುದು ಬರಲ್ಲ, ಎಲ್ಲಿ ಹೋದರೂ ಭಗವತ್ ಕಥೆ ಹೇಳ್ತಾನೆ ಇರ್ತಾನೆ. ಅಂಥವರೇ ನಮಗೂ ಬೇಕು. ನೋಡಿ, ನಿಮಗೆ ಕಥೆ ಹೇಳಬೇಕು, ನಮಗೆ ಕಥೆ ಕೇಳಬೇಕು, ಇಬ್ಬರನ್ನು ಭಗವಂತ ಸೇರಿಸಿದ ಇಲ್ಲಿ. ಇಲ್ಲದಿದ್ದರೆ ಈ ನೈಮಿಷಾರಣ್ಯಕ್ಕೆ ಯಾರು ಬರಬೇಕು, ಇಷ್ಟು ಕಾಡಿಗೆ ಯಾರು ಬರ್ತಾರೆ. ನೋಡು, ಭಗವಂತನೇ ಬೇಕು ಬೇಕೆಂದು ಇಲ್ಲಿ ನಿಮ್ಮನ್ನು ಕಳಿಸಿದ. ತಮ್ಮ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ಥಿತೀರ್ಷತಾಂ.
ನೀರಿನಲ್ಲಿ ಮುಳುಗಿ ಹೋಗುತ್ತಾ ಇರುವವರು ನೀರು ದಾಟಬೇಕಂದ್ರೆ, ನದಿ ದಾಟಬೇಕಂದ್ರೆ ಒಂದು ಕರ್ಣಧಾರ, ಕರ್ಣಧಾರ ಅಂದರೆ ಆ ನಾವವನ್ನು ಓಡಿಸುವಂತೆ ಏನು ಹೇಳ್ತಾರೆ, ಕರ್ಣಧಾರ ನಾವಿಕ, ಹಾಂ ಕರ್ಣಧಾರ ಅಂದರೆ ನಾವಿಕ. ನಿಮ್ಮನ್ನು ಕರ್ಣಧಾರ ಮಾಡಿ ನಾವಿಕನ್ನು ಮಾಡಿ ಭಗವಂತ ಕಳಿಸಿದ. ಈ ಸಂಸಾರದಿಂದ ದಾಟಬೇಕಂದ್ರೆ ನೀವೇ ನಮಗೆ ಕರ್ಣಧಾರರಾಗಿದ್ದೀರಿ. ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರಯ ವರ್ಣವಂ ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಣೇ ಧರ್ಮವರ್ಮಣ್. ಅದರಿಂದ ಭಗವತ್ ಕಥೆಯನ್ನು ಹೇಳಿ. ಇನ್ನೊಂದು ಕೊನೆಯ ಪ್ರಶ್ನೆ ಚಿಕ್ಕದು, ಎಲ್ಲರಿಗೆ ಧರ್ಮವೇ ವರ್ಮ. ವರ್ಮ ಅಂದರೆ ಗೊತ್ತಾ, ಕವಚ. ಎಲ್ಲರಿಗೆ ರಕ್ಷಣೆ ದುಃಖದಿಂದ ಪಾಪದಿಂದ ಎಲ್ಲಿಂದ ರಕ್ಷಣೆ ಏನೆಂದರೆ ಧರ್ಮವೇ ನಮಗೆ ಕವಚ ಆಗುತ್ತದೆ, ಧರ್ಮವೇ ರಕ್ಷೆ ಇರುತ್ತದೆ ಅಂತಾದ. ಆ ಧರ್ಮವೇ ನಾಶವಾದಾಗ, ಏಕೆ ಕಲಿಕಾಲ ಬಂದಾಗ ದುಷ್ಟಜನರು ರಾಕ್ಷಸರು ಪಾಪಾತ್ಮರು ಇವರು ಹೆಚ್ಚಾಗಿ ಬಿಟ್ಟು ಧರ್ಮವನ್ನು ಕವಚವನ್ನು ಹೊಡೆದು ಹಾಕ್ತಾ ಇದ್ದಾರೆ ಕವಚವಿಲ್ಲದಂತೆ. ಆ ಸಂದರ್ಭದಲ್ಲಿ ಧರ್ಮರಕ್ಷಣಕ್ಕೋಸ್ಕರ ಸ್ವಾಂ ಕಾಷ್ಟ ಮಧುನೋಪೇತೆ ಧರ್ಮ ಕಶರಣಂಗತ. ಧರ್ಮ ನಿಲ್ಲಬೇಕಂದರೆ ಕವಚ ಕಿತ್ತು ಬಿಟ್ಟಾಗ ಧರ್ಮ ರಕ್ಷಣಕ್ಕೋಸ್ಕರ ಧರ್ಮ ಎಲ್ಲಿ ಹೋಯಿತು, ಯಾರನ್ನು ಶರಣು ಹೊಕ್ಕಿತು? ಧರ್ಮವೂ ಶರಣು ಹೊಕ್ಕಿತ್ತು ಭಗವಂತನನ್ನೇ. ಅಂದರೆ ಎಲ್ಲಿ ಭಗವದ್ ಭಕ್ತಿ ಇರುತ್ತದೆ ಅಲ್ಲಿ ಧರ್ಮಾಚರಣೆ ಸುಲಭವಾಗ್ತದೆ, ಧರ್ಮಾಚರಣೆಗೆ ಅನುಕೂಲ ಪರಿಸ್ಥಿತಿಗಳು ಬರುತ್ತವೆ. ಆದ್ದರಿಂದ ಧರ್ಮಕ್ಕೆ, ಧರ್ಮ ನಮ್ಮನ್ನು ರಕ್ಷಿಸಿದ್ದರೆ ಕವಚವಾದರೆ ಕವಚಕ್ಕೆ ರಕ್ಷಣೆ ಯಾರು? ಕವಚಕ್ಕೆ ಭಗವಂತನೇ ರಕ್ಷ. ನಮಗೆ ಧರ್ಮ ರಕ್ಷ, ಧರ್ಮಕ್ಕೆ ಭಗವಂತ ರಕ್ಷ. ಆದ್ದರಿಂದ ಈ ಕಲಿಕಾಲ ಧರ್ಮಕ್ಕೆ ಏಟು ಬಿದ್ದಾಗ, ಧರ್ಮ ಮೇಲೇ ಏಟು ಬಿದ್ದಾಗ ಧರ್ಮ ಯಾರನ್ನು ಶರಣ ಹೊಕ್ಕಿತು ಅಂದರೆ ಧರ್ಮಕ್ಕ ಶರಣಂಗತಃ, ಯಾರನ್ನು ಧರ್ಮ ಶರಣ ಹೊಕ್ಕಿತು? ಇದು ಪ್ರಶ್ನೆಗಳು. ಮೊದಲನೇ ಅಧ್ಯಾಯ ಮುಗಿಯಿತು. ಇದು ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೇ ನೈಮಿಷಿಯೋಪಾಖ್ಯಾನೇ ಪ್ರಥಮೋಧ್ಯಾಯ. ಎರಡನೆಯದಲ್ಲಿ ಇತಿ ಸಂಪ್ರಶ್ನ ಸಂಹೃಷ್ಟೋ ವಿಪ್ರಾಣಾಂ ರೌಮಹರ್ಷಣಿ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಮುಪಜಕ್ರಮೇ. ಈ ಪ್ರಶ್ನೆ ಕೇಳಿ ಆನಂದವಾಯಿತಂತೆ ಜನರು. ಇನ್ನೇನೋ ಸಾಮಾನ್ಯವಾಗಿ ಎಲ್ಲೆಲ್ಲೋ ಹೊರಗಿನಿಂದ ಬಂದರೆ ರಾಜಕೀಯ ಸುದ್ದಿಗಳು ಕೇಳ್ತಾರೆ, ಅಲ್ಲೇನು ಬಂದಿದ್ದೀರಿ, ಏನಾಯಿತು, ಟ್ರಾಫಿಕ್ ಚೆನ್ನಾಗಿದೆಯಾ, ರೋಡ್ ಚೆನ್ನಾಗಿದೆಯಾ, ಅಲ್ಲಿ ಮಾರ್ಕೆಟ್ ದರ ಹೇಗಿದೆ, ಅಥವಾ ಇಲ್ಲಿ ಯಾರಿದ್ದ, ಇದೇ ಕೇಳ್ತಾರಲ್ಲವೇ. ಹೊರಗಿನಿಂದ ಬಂದರೆ ಅವ್ರನ್ನ ಏನು ಕೇಳ್ತೀವಿ, ನೀವು ಯಾವ ಊರಿನಿಂದ ಬಂದಿದ್ದೀರಿ? ನಾನು ದೂರ ಹರಿಯಾಣದಿಂದ ಬಂದಿದ್ದೀವೋ ಏನೋ ಕಾಶ್ಮೀರ, ಕಾಶ್ಮೀರ್ನಲ್ಲಿ ಏನೋ ಗಲಾಟೆ ಇದ್ದಂತೆ ಹೇಗಿದೆ? ಇದೇ ಬರ್ತದೆ ಹೊರತು ಕಾಶ್ಮೀರ್ನಲ್ಲಿ ಮಂದಿರ ಇದೆ, ವೈಷ್ಣವಿ ದೇವಿ, ಅದು ವೈಷ್ಣವಿ ದೇವಿ ನೋಡಿದ್ದೀರಾ ಎಂದು ಕೇಳ್ತೀವಾ? ಅಲ್ಲ, ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತೆ, ಅಲ್ಲೆಲ್ಲೋ ಕಾಶಿಯಿಂದ ಬಂದಿದ್ದೀರಿ. ಕಾಶಿಯಲ್ಲಿ ಬಂದರೆ ಅಲ್ಲೇನು, ಕಾಶಿಯಲ್ಲಿ ಏನೋ ವಸ್ತು ಸಿಗ್ತದಂತೆ, ಕಾಶಿ ಏನೋದು ಬನಾರಸ್ ಸ್ಯಾರಿ ಹೇಗಿರುತ್ತದೆ ಅದು ಕೇಳ್ತಾರೆ ಹೊರತು ಬನಾರಸ್ನಲ್ಲಿ ವಿಶ್ವನಾಥ ದರ್ಶನ ಮಾಡಿದ್ದೀರಾ, ಅಲ್ಲಿ ಹೇಗೆ ನಡೀತು? ನಾವು ಭಗವಂತನ ಕಥೆ ಕೇಳಲ್ಲ, ಇನ್ನೇನೋ ಕೇಳಿ. ಆದರೆ ನೀವು ಎಷ್ಟು ಜನ ನೋಡಿ, ನೀವೆಂತೂ ಒಳ್ಳೆಯವರು, ನನಗೆ ಭಗವತ್ ಕಥಾ ಅಂದರೆ ಪ್ರೀತಿ. ನೀವು ಬೇರೆ ಸುದ್ದಿ ಕೇಳದೆ ನಾನು ಇಲ್ಲೆಲ್ಲಿಂದಲೋ ಓಡಿ ಬಂದಿದ್ದೆ, ನೀವು ಇಲ್ಲೇ ಇದ್ದು ಯಜ್ಞ ಮಾಡ್ತಾ ಇದ್ದೀರಿ, ಹೊರಗೆ ಹೋಗಲೇ ಇಲ್ಲ. ಜನರಿಗೆ ಹೊರಗೆ ಏನಾಗ್ತಾ ಇದೆ ಎಂದು ಕುತೂಹಲ ಇರುತ್ತದೆ. ನೀವು ಹೊರಗೆ ಯಾರ ಮನೆಯಲ್ಲಿ ಏನಾಗ್ತಾ ಇದೆ, ಯಾವ ರಾಜ ಏನು ಮಾಡ್ತಾ ಇದ್ದಾನೆ, ಯಾವುದು ರಾಜಕೀಯ ಸುದ್ದಿ ಕೇಳದೆ ಭಗವತ್ ಕಥೆಯನ್ನೇ ಕೇಳಿದ್ದೀರಿ. ನಮಗೂ ಅದು ಇಷ್ಟ, ನಿಮಗಿಂತ ನನಗೆ ಅದು ಇಷ್ಟವಾಯಿತು, ನಾನು ಸಂತೋಷದಿಂದ ಹೇಳ್ತೀನಿ. ರೋಮಾಂಚನವಾಯಿತಂತೆ ಸೂತನಿಗೆ. ಆಹಾ, ಎಂಥ ಪ್ರಶ್ನೆ ಕೇಳಿದ್ದೀರಿ ಅಬ್ಬ, ನನಗೆ ಆನಂದವಾದ ಪ್ರಶ್ನೆ, ನಾನು ಅದೇ ಹೇಳ್ತೀನಿ. ಸಿ ಸಂಪೃಷ್ಟ ಸಂಪ್ರಶ್ನ ಸಂಹೃಷ್ಟ ವಿಪ್ರಾಣಾಂ ರೌಮಹರ್ಷಣಿ. ಅವರಿಗೆ ರೋಮಾಂಚನವಾಯಿತಂತೆ ಪ್ರಶ್ನೆ ಕೇಳಿ. ಅಬ್ಬ ಅಬ್ಬ, ಎಷ್ಟು ಆನಂದ ಪ್ರಶ್ನೆ. ಮೊದಲು ಒಂದು ಸಲ ಗುರುಗಳಿಗೆ ನಮಸ್ಕಾರ ಮಾಡಿ. ಯಾರು ಈಗ ಸೂತ ಪ್ರಶ್ನೆ ಪ್ರತಿವಚನ ಶುರು ಮಾಡ್ತಾನೆ. ಮೊದಲು ಒಂದು ಶ್ಲೋಕದಲ್ಲಿ ಗುರುಗಳಿಗೆ ನಮಸ್ಕಾರ ವೇದವ್ಯಾಸನಿಗೆ, ನಂತರ ಭಗವಂತನ ಕೃಷ್ಣನಿಗೆ ನಮಸ್ಕಾರ ಮಾಡಿ ಉಪದೇಶ ಮಾಡುವುದು ಶುರು ಮಾಡ್ತಾನೆ. ಅದು ಟೈಮ್ ಆಯಿತು, ನಾಳೆ ಹೇಳೋಣ. ಓಂ, ಒಂದು ಶ್ಲೋಕ ಹೇಳಿ ಮುಗಿಸ್ತೀನಿ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ ಶೃಣ್ವನ್ ಪ್ರಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಚೇನ್ನರಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ.